ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕರಾವಳಿಯ ಕೈಹಿಡಿದ ಗೇರುಬೀಜ ಉದ್ಯಮ, ಈ ಕುರಿತು ಸಂಪತ್ ಶೆಟ್ಟಿ ವಂಡಾರು ಅವರೊಡನೆ ಸಂದರ್ಶನವನ್ನ ಕೇಳುವಿರಿ. ಆಧುನಿಕತೆ ಕಾಲಿಟ್ಟಂತೆ ನಮ್ಮ ಕರಾವಳಿಯ ಹಲವಾರು ಪಾರಂಪರಿಕ ಉದ್ಯೋಗಗಳು, ಅಂದರೆ ಅದು ಚಾಪೆ ಮಾಡೋದಿರ್ಬೋದು, ಬುಟ್ಟಿ ಮಾಡೋದಿರ್ಬೋದು, ಹೆಡಿಗೆ ಮಾಡೋದಿರ್ಬೋದು, ಇಂಥ ಹಲವಾರು ಗುಡಿ ಕೈಗಾರಿಕೆಗಳು ನಶಿಸಿದಂಥ ಕಾಲಕ್ಕೆ ನಮ್ಮ ಜನರ ಕೈ ಹಿಡಿದ ಎರಡು ಉದ್ಯೋಗಗಳೆಂದರೆ ಹಂಚಿನ ಕಾರ್ಖಾನೆ ಮತ್ತು ಬೀಡಿ ಉದ್ಯಮ. ಆಧುನಿಕ ಕಾಲ ಇನ್ನೊಂದು ಮಜಲಿಗೆ ಹೋದಂತೆ ಹಂಚು ಉದ್ಯಮ ಮತ್ತು ಬೀಡಿ ಉದ್ಯಮಗಳು ಕೂಡ ನೆಲಕಚ್ಚಿದವು. ಅಂತಹ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕೂಲಿ ಕಾರ್ಮಿಕರಿಗೆ ಮತ್ತು ಹೆಚ್ಚೇನು ಶಿಕ್ಷಣ ಪಡೆಯದಂತಹ ಒಂದು ದೊಡ್ಡ ಶ್ರಮಿಕ ವರ್ಗಕ್ಕೆ ಆಸರೆಯಾಗಿ ಬಂದದ್ದು ಗೇರುಬೀಜ ಉದ್ಯಮ. ಇದು ಎಷ್ಟು ದೊಡ್ಡ ಉದ್ಯಮ, ಇದೊಂದು ತೋಟಗಾರಿಕೆಯಾಗಿ ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ ಮತ್ತು ಬೀಜವನ್ನು ಸುಲಿದು ತಿರುಳನ್ನು ಪಡೆಯುವಂತಹ ಉದ್ಯಮ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ, ಅದರ ಭವಿಷ್ಯ ಏನು, ಈಗ ಅದು ನಮ್ಮ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಒಂದು ವರದಾನವಾಗಿ ಬಂದಿದೆ ಅನ್ನೋ ವಿಚಾರವಾಗಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಜೊತೆಗಿಂದಿರುವವರು ಉಡುಪಿ ಕುಂದಾಪುರ ವಲಯದಲ್ಲಿ ಅತ್ಯಾಧುನಿಕವಾದಂತಹ ಒಂದು ಗೇರುಬೀಜ ಫ್ಯಾಕ್ಟರಿನ ಇಟ್ಟಿರುವಂತಹ ಶ್ರೀ ಸಂಪತ್ ಶೆಟ್ಟಿ ಅವರು. ಸರ್, ನಮಸ್ತೆ. ನಮ್ಮ ಈ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ನಾವು ನೋಡ್ತಿದ್ದೇವೆ ನಮ್ಮ ಕರಾವಳಿಯ ಉದ್ದಗಲಕ್ಕೆ, ಸಾಮಾನ್ಯ ಉತ್ತರ ಕೇರಳದಿಂದ ನಮ್ಮ ಉಡುಪಿ ಜಿಲ್ಲೆಯ ಕೊನೆಯ ತನಕ ಹಳ್ಳಿ ಹಳ್ಳಿಯಲ್ಲಿ ಗೇರುಬೀಜ ಫ್ಯಾಕ್ಟರಿಯನ್ನು ನಾವು ನೋಡ್ತೇವೆ. ಆದರೆ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಈ ಎಲ್ಲ ಗೇರುಬೀಜ ಫ್ಯಾಕ್ಟರಿಗೆ ಸಪ್ಲೈ ಆಗುವಂತಹ ಗೇರುಬೀಜ ಹೆಚ್ಚು ಕಡಿಮೆ 80% ನಮಗೆ ಹೊರದೇಶಗಳಿಂದ ಬರಬೇಕು. ಖಂಡಿತ. ಈ ಮುಂಚೆ ಅಲ್ಲಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಲೋಕಲ್ ಆಗಿ ಪಡ್ಕೊಳ್ಳುವಂತಹ ಗೇರುಬೀಜಕ್ಕೂ ಈಗ ಇರುವಂತಹ ಉದ್ಯಮಕ್ಕೂ ಅಜಗಜಾಂತರ ಇದೆ. ಖಂಡಿತ. ಕಳೆದ 40 ಬೆಳೆದು ನಿಂತಹ ಈ ಉದ್ಯಮವನ್ನು ಒಬ್ಬ ಹೊಸ ಕಾಲದ ಉದ್ಯಮಿಯಾಗಿ ನೀವು ಯಾವ ರೀತಿಯಲ್ಲಿ ಅವಲೋಕಿಸ್ತೀರಿ ಸಂಪತ್ ಅವರೇ? ಇದರಲ್ಲಿ ಮುಖ್ಯವಾಗಿ ನಾವು ಹೇಳುವುದಾದ್ರೆ ಎರಡು ವಿಚಾರಗಳು ತಗೋಬಹುದು. ಮೊದಲಿನ ಕಾಲದಲ್ಲಿ, ಅಂದ್ರೆ ಈ ಮೆಕನೈಸೇಷನ್ ಅನ್ನುವಂಥದ್ದು ಶುರುವಾಗುವ ಮುಂಚಿತವಾಗಿ ಪ್ರತಿಯೊಬ್ಬರು ಕೂಡ ಮ್ಯಾನುವಲಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಮನುಷ್ಯರನ್ನ ಅವಲಂಬಿಸಬೇಕಾದಂತ ಒಂದು ಅನಿವಾರ್ಯತೆ ಇತ್ತು. ಈಗ ಕ್ರಮೇಣ ಬದಲಾಗಿ ಟೆಕ್ನಾಲಜಿಗಳು ಬದಲಾಯಿತು, ಹೇಗೆ ವ್ಯವಸ್ಥೆಗಳು ಬದಲಾಗ್ತಾ ಬಂದು ಅದೇ ರೀತಿ ಮೆಕನೈಸೇಷನ್ ಅಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಬಂದು, ಅದಾದ ನಂತರದಲ್ಲಿ ಕಳೆದ ಒಂದು 6-7 ಒಂದು ಗೇರುಬೀಜ ವ್ಯವಸ್ಥೆ ಹೊಸ ರೂಪಕ್ಕೆ ಬದಲಾಯಿತು ಅಂತಲೂ ನಾವು ಹೇಳಬಹುದು ಸರ್. ಹಾಗಾಗಿ ಇತ್ತೀಚಿನ ವ್ಯವಸ್ಥೆಯಲ್ಲಿ ಅದು ತೀವ್ರ ಪ್ರಮಾಣದಲ್ಲಿ ಮೆಕನೈಸೇಷನ್ಗೆ ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಕೂಡ ಪಡ್ಕೊಂತು. ಅದರ ಇಂಪ್ಯಾಕ್ಟ್ ಇವಾಗ ನಾವು ನೋಡ್ತಾ ಇರುವಂತ ಒಂದು, ಮೊದಲು ಏನಾಗ್ತಾ ಇತ್ತು ಗೇರುಬೀಜ ಫ್ಯಾಕ್ಟರಿ ಅಂತ ಹೇಳಿದ್ರೆ ಒಂದು ಸಣ್ಣ ಉದ್ಯಮ, ಬಟ್ ಇವತ್ತು ಯಾವುದೇ ಒಂದು ಸಾಫ್ಟ್ವೇರ್ ಕಂಪನಿಯವರಿಗೂ ಕೂಡ ನಾವು ಏನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಬೆಳೆದು ನಿಂತ ಉದ್ಯಮ ಇದ್ರೆ ಗೇರುಬೀಜ ವ್ಯವಸ್ಥೆ ಸರ್. 100 crore ವ್ಯವಹಾರಗಳನ್ನ ಮಾಡ್ತಾ ಇದೆ, 1000 ಜನರಿಗೆ ಕೆಲಸ ಕೊಡ್ತಾ ಇದೆ. ಎಸ್ಪೆಷಲಿ ನಮ್ಮ ಕರಾವಳಿ ಭಾಗದ ಹಳ್ಳಿ ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ಸಪೋರ್ಟಿವ್ ಆದಂತ ಒಂದು ಇಂಡಸ್ಟ್ರಿ ಯಾವ್ದು ಕೇಳಿದ್ರೆ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ಕರಾವಳಿ ಭಾಗದಲ್ಲಿ ಗೇರುಬೀಜ ವ್ಯವಸ್ಥೆಗೆ ಅತ್ಯಂತ ಪ್ರಾಮುಖ್ಯತೆ ಇದೆ ಅಂತ ನಾವು ಹೇಳ್ಬೋದು ಸರ್. ಸಂಪತ್ ಅವರೇ, ನಾವು ಚಿಕ್ಕವರಿದ್ದಾಗ 3 ಗಾಯಿ ಬೀಜ, 4 ಗಾಯಿ ಬೀಜ ಒಟ್ಟು ಮಾಡಿ ಐಸ್ ಕ್ಯಾಂಡಿ ತಿನ್ಲಿಕ್ಕೆ ಮತ್ತು ಮಂದರ್ತಿ ಹಬ್ಬ ಬಾರ್ಕುರ ಹಬ್ಬಕ್ಕೆ ಹೋಗ್ಲಿಕ್ಕೆ ಮುಂಡಕ್ಕಿಗೆ ವ್ಯವಸ್ಥೆ ಮಾಡ್ಕೊಳ್ತಿದ್ದೆವು. ಅಥವಾ ಹೆಚ್ಚು ಕಡಿಮೆ ಯುಗಾದಿಗೆ ಪಾಯಸಕ್ಕೆ ಹಾಕ್ಲಿಕ್ಕೆ ಗೇರುಬೀಜ ಬೇಕು ಅನ್ನುವಂತಹ ಒಂದು ಹಂತದಿಂದ ತುಂಬಾ ಬೆಳೆದು ನೀವೇ ಹೇಳಿದ ಹಾಗೆ ಕೋಟಿಕಟ್ಟಲೆ ವ್ಯವಹಾರಕ್ಕೆ ಬಂದಿದ್ದೇವೆ ನಾವು. ಹೌದು. ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ನಾನು ಹೇಳುವಂತಹದ್ದು ಸಾಮಾನ್ಯ ಕಾಸರಗೋಡಿಂದ ಹಿಡಿದು ನಮ್ಮ ಶಿರೂರು ಭಟ್ಕಳ ತನಕ ಈ ಒಂದು ವಿಸ್ತಾರವಾದಂತಹ ದಕ್ಷಿಣ ಕನ್ನಡ, ಇಲ್ಲಿ ಕಾಡನ್ನು ತೆರವು ಮಾಡಿ ದೊಡ್ಡ ದೊಡ್ಡ ಗೇರು ತೋಪುಗಳು ಬಂದವು. ಇಷ್ಟೆಲ್ಲ ಗೇರು ತೋಪುಗಳು ಬಂದರೂ ಕೂಡ ಸಾಲದಾಗಿ ನಾವು ವಿದೇಶದಿಂದ ಗೇರುಬೀಜನ ಆಮದು ಮಾಡಿಕೊಳ್ತೇವೆ. ಇದು ನಮ್ಮ ನೆಲ ಜಲದ ಮೇಲೆ, ಲೇಬರ್ ಮಾರ್ಕೆಟ್ ಇದರ ಮೇಲೆ ಯಾವ ರೀತಿಯ ಒಂದು ಒತ್ತಡವನ್ನು, ಪ್ರಭಾವವನ್ನು ಬೀರಿತು ಅಂತ ತಿಳ್ಕೊಳ್ತೀರಿ ನೀವು? ಅಂದರೆ ಇಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ, ಮೂಲತವಾಗಿ ನಾವು ತಗೊಳ್ಳೋದಾದರೆ ಮೊದಲು ಇಲ್ಲಿ ಗಿಡವನ್ನು ನೆಟ್ಟು ಅದರಿಂದ ಬಂದ ಫಲವನ್ನು ನಾವು ಆ್ಯಕ್ಚುಲಿ ಕರಾವಳಿ ಭಾಗದಲ್ಲಿ ನಾವು ತಗೊಳ್ತಾ ಇದ್ವಿ, ಪರ್ಚೇಸ್ ಮಾಡ್ತಾ ಇದ್ರು ಮುಂಚಿನ ಇದರಲ್ಲಿ. ಬಟ್ ಇವಾಗ ಏನಾಗಿದೆ, ಬಿದ್ದಿರುವ ರಾ ಮೆಟೀರಿಯಲ್ ಆ ಗೇರು ಬೀಜವನ್ನು ಎತ್ಕೊಂಡು ಬರಲಿಕ್ಕೂ ಕೂಡ ಜನರ ಸಮಸ್ಯೆ ತೀವ್ರವಾಗಿ ಎದುರಾಗ್ತಾ ಇದೆ ಒಂದು. ಮತ್ತೆ ಇದರ ಈಲ್ಡಿಗೋಸ್ಕರ ರೈತರು ತುಂಬಾ ಟೈಮ್, ಅಂದ್ರೆ ವರ್ಷದ ಒಂದು ಟೈಮಲ್ಲಿ ಈಲ್ಡ್ ಬರ್ತದೆ, ಮಿಕ್ಕಿದ ಟೈಮಲ್ಲಿ ಅದಕ್ಕೆ ಈಲ್ಡ್ ಬರುವುದಿಲ್ಲ. ಅದರಿಂದ ಅದು ಜನರ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರಿರುವುದರಿಂದಾಗಿ ಜನರು ಕ್ರಮೇಣ ಏನ್ ಮಾಡಿದ್ರು, ಇದರಿಂದ ಸ್ವಲ್ಪ
ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕಡೆಯಲ್ಲಿ ಇಂಡಸ್ಟ್ರಿ ಅನ್ನುವಂಥದ್ದು ಮೆಕನೈಸೇಷನ್ ಸಿಸ್ಟಮ್ಗೆ ಬಂದು ತೀವ್ರ ಪ್ರಮಾಣದ ರಾ ಮಟೀರಿಯಲ್ಗೆ ಡಿಮಾಂಡ್ ಕ್ರಿಯೇಟ್ ಆಯಿತು. ತೀವ್ರ ಸ್ವರೂಪದಲ್ಲಿ ಡಿಮಾಂಡ್ ಕ್ರಿಯೇಟ್ ಆದ್ರಿಂದ ನಾವು ಆಫ್ರಿಕಾದಿಂದ ನಾವು ಗೇರು ಬೀಜವನ್ನು ಇಂಪೋರ್ಟ್ ಮಾಡಬೇಕಾದ ಅನಿವಾರ್ಯತೆ ಬಂತು. ಅದಕ್ಕೆ ಸರಿಯಾಗಿ ಅಲ್ಲಿನ ಸರ್ಕಾರಗಳು ಕೂಡ ಅಲ್ಲಿ ಉತ್ಪಾದನೆ ಆಗುವಂತಹ ರಾ ಮಟೀರಿಯಲ್ಸ್ ಇದೆ, ಕಚ್ಚಾ ಗೇರು ಬೀಜ ಇದೆ, ಅದರ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿಸಿದ್ರು. ಅವರ ಸಪೋರ್ಟಿಂದ ಅಲ್ಲಿ ಕಲ್ಟಿವೇಷನ್ಸ್ನ ಜಾಸ್ತಿ ಮಾಡಿಸಿದ್ರು. ಹಾಗಾಗಿ ಇವತ್ತು ಒಂದು 10-15% ಲೋಕಲ್ ಅವೈಲೇಬಿಲಿಟಿ ಇದ್ರೂ ಕೂಡ ಮೇಜರ್ ಪ್ರಮಾಣ ಅಂದ್ರೆ ಮೋರ್ ದೆನ್ 80% ನಾವು ಇಂಪೋರ್ಟ್ನೇ ಡಿಪೆಂಡ್ ಆಗಿದ್ದೇವೆ. ಸರ್, ಈಗ ಸಂಪತ್ ಅವರೇ, ಈಗ ಸಾಮಾನ್ಯ ಎಷ್ಟು ಪರ್ಸೆಂಟ್ ಗೇರು ಬೀಜ ನಮಗೆ ಆಫ್ರಿಕಾ ಮತ್ತು ಬೇರೆ ದೇಶಗಳಿಂದ ಬರ್ತದೆ, ಮತ್ತು ಹೀಗೆ ಇಂಪೋರ್ಟ್ ಮಾಡುವುದು ಕೂಡ ನಮ್ಮ ದೇಶದ ಒಂದು ಆಮದು ವ್ಯವಹಾರಕ್ಕೆ ಎಷ್ಟರ ಮಟ್ಟಿನ ಒಂದು ಉತ್ತೇಜನ ಕೊಟ್ಟಿದೆ? ಖಂಡಿತ ಸರ್, ಈ ಆಮದು ವಹಿವಾಟು ಅನ್ನುವಂಥದ್ದು 1,000,000,000,000 ಒಂದು ಬಜೆಟ್ ಅದ ಆಕ್ಚುಲಿ. ಅದರಿಂದ ಏನಾಗುತ್ತೆ, ಈಗ ರಾ ಮೆಟೀರಿಯಲ್ನ ನಾವು ಇಂಪೋರ್ಟ್ ಮಾಡುವಾಗ ಈ LDC ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಡೆವಲಪ್ಡ್ ಕಂಟ್ರೀಸ್. ಯಾವ್ದ್ಯಾವ್ದು LDC ಕಂಟ್ರೀಸ್ ಇದಾವೆ ಅಲ್ಲಿಂದ ತಂದ ರಾ ಮೆಟೀರಿಯಲ್ಗೆ ಖಾಲಿ ನಾವು ಡ್ಯೂಟಿಯನ್ನು ಕಟ್ಟಲಿಕ್ಕಿಲ್ಲ, ಖಾಲಿ GST ಕಟ್ಟಿದ್ರೆ ಆಯ್ತು. ಯಾವ್ದ್ಯಾವ್ದು ಡೆವಲಪ್ಡ್ ಕಂಟ್ರಿ ಲೈಕ್ ಐವೆರಿ ಕಾಸ್ಟ್, ಲೈಕ್ ಗಾನಾ, ಇಂಥ ಕಡೆಯಿಂದ ತರುವ ರಾ ಮೆಟೀರಿಯಲ್ಗೆ ನಾವು ಡ್ಯೂಟಿ ಪ್ಲಸ್ ಅದಕ್ಕೆ ಸರಿಯಾದಂಥ GST ಕಟ್ಟಿ ತರಬೇಕಾಗತ್ತೆ. ಅದರಿಂದಾಗಿ ಗೌರ್ಮೆಂಟ್ಗೆ ತುಂಬ ದೊಡ್ಡ ಆದಾಯ ಬರ್ತಾ ಇರುವಂಥದ್ದು ಸರ್. ಇದರಿಂದ ಹೇಳೋದಾದರೆ ಈ ಕರಾವಳಿ ಭಾಗ ಎಸ್ಪೆಷಲಿ ನಮ್ಮ ಮಂಗಳೂರು ಪೋರ್ಟ್ ಆಪರೇಷನ್ಸಲ್ಲಿ ಮೇಜರ್ ಪ್ರಮಾಣವನ್ನು ನಮ್ಮ ಗೇರು ಬೀಜ ಆವರಿಸ್ಕೊಂಡಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಸರ್. ಆ್ಯಕ್ಚುಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಹಿವಾಟು ಆಗತ್ತೆ ಇದರಿಂದಾಗಿ. ಸಂಪತ್ ಅವರೇ, ಸಾಮಾನ್ಯವಾಗಿ ನೋಡೋ ಒಂದು ಅಂದಾಜಿನ ಪ್ರಕಾರ ವಿಶಾಲ ಚಾರಿತ್ರಿಕ ದಕ್ಷಿಣ ಕನ್ನಡ, ಹಾಂ ಸರ್, ಕಾಸರಗೋಡಿನ ಪಯಸ್ವಿನಿ ನದಿಯಿಂದ ಶುರುವಾಗಿ ಶಿರೂರಿನ ಗಡಿ ತನಕ ಸಾಮಾನ್ಯ ಎಷ್ಟು ಫ್ಯಾಕ್ಟ್ರಿ ಇದ್ದಿರ್ಬೋದು? ಅಂದರೆ ನಂಬರ್ ಆಫ್ ಇಂಡಸ್ಟ್ರೀಸ್ ಅಂತ ತಗೊಂಡಾಗ ತುಂಬ ಫ್ಯಾಕ್ಟ್ರಿಗಳು, ಈಗ ನಮ್ಮ KCMA ಅಸೋಸಿಯೇಷನ್ ಅಂತ ಇದೆ, ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್, ಅದರಲ್ಲಿ ಸರಿಸುಮಾರು ಒಂದು 500-550 ಫ್ಯಾಕ್ಟ್ರಿಗಳು ರಿಜಿಸ್ಟ್ರೇಷನ್ ಆಗಿರುವಂಥದ್ದೇ ಇದೆ ಸರ್. ಅದಕ್ಕೂ ಮಿಕ್ಕಿ ಇಂಡಸ್ಟ್ರಿಗಳೇ ಇಲ್ಲಿರುವಂಥದ್ದು, ಅದಕ್ಕಿಂತ ಕಡಿಮೆ ಅಂತೂ ಇಲ್ಲ ಸರ್. ಆ್ಯಕ್ಚುಲಿ ಕೇರಳ ಬಾರ್ಡ್ರಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಕಾರವಾರ ತನಕ ಬಹಳಷ್ಟು ಇಂಡಸ್ಟ್ರಿಗಳು, 500 ಮಿಕ್ಕಿ ಇಂಡಸ್ಟ್ರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಈಗ ಪರ್ಟಿಕ್ಯುಲರ್ ಆಗಿ ಹೇಳುವುದಾದ್ರೆ ನಿಮ್ಮ ಒಂದು ವಂಡಾರ್ಲಿ ಇರುವಂತಹ ಒಂದು ಫ್ಯಾಕ್ಟ್ರಿ ತುಂಬಾ ಅತ್ಯಾಧುನಿಕ, ಈಗಿನ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಲಿಸುವಾಗಲೇ ತುಂಬಾ ಅತ್ಯಾಧುನಿಕ ಆದ್ದು. ಆದ್ರೆ ಸಾಮಾನ್ಯವಾಗಿ ಲೇಬರ್ ಇಂಟೆನ್ಸಿವ್ ಆದಂತಹ ಒಂದು ಫ್ಯಾಕ್ಟ್ರಿ ತಗೊಳ್ಳೋದಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಸಾಮಾನ್ಯ ಎಷ್ಟು ಜನ ಕೆಲಸಗಾರರಿರ್ತಾರೆ, ಅದು ಟನೇಜ್ ಲೆಕ್ಕದಲ್ಲಿ ಇರ್ತದ ಹೇಗೆ? ಹೌದು ಸರ್, ನಾವೇನ್ ಮಾಡ್ತೇವೆ, ಒಂದು ಚೀಲ ಗೇರು ಬೀಜವನ್ನು ಪ್ರೋಸೆಸ್ ಮಾಡ್ಲಿಕ್ಕೆ ಮೆಕನೈಸೇಷನ್ ಇಲ್ಲ ಅಂದಾಗ ಕನಿಷ್ಠ 4-6 ಜನ ಬೇಕಾಗ್ತಾರೆ. ಈ ಮೆಕನೈಸೇಷನ್ ಸಿಸ್ಟಮ್ಗೆ ಬಂದ ನಂತರದಲ್ಲಿ ಒಂದು ಚೀಲ ಅಂದ್ರೆ 80-85 KG ರಾ ಮೆಟೀರಿಯಲ್ ಬ್ಯಾಗಿಗೆ ಒಂದು ಅಥವಾ ಎರಡು ಲೇಬರ್ ಅಲ್ಲಿ ಮಾಡುವಂತ ದಿನ ಇವತ್ತು ಬಂದಿರುವಂತಹದ್ದು ಸರ್. ಅಂದ್ರೆ ಯಾವುದೇ ರೀತಿಯಲ್ಲಿ ಮೆಕನೈಸೇಷನ್ ಡೆವಲಪ್ ಆದರೂ ಕೂಡ ಲೇಬರ್ಗೆ ಕೆಲಸ ಇಲ್ಲ ಅನ್ನುವಂಥ ದಿನ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ಲಿಕ್ಕೆ ನೋಡ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ ಸರ್. ಹಾಗಾಗಿ ಇರುವ ಎಲ್ಲಾ ಲೇಬರ್ ಏನು ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ ಅವರೆಲ್ಲರನ್ನೂ ನಾವು ಕರ್ಕೊಂಡು ಮೆಕನೈಸೇಷನ್ ಸಿಸ್ಟಮ್ನು ಇಂಪ್ಲಿಮೆಂಟ್ ಮಾಡಿ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕಾಗತ್ತೋ, ಉತ್ಪಾದನೆ ಮಾಡ್ಲಿಕ್ಕಾಗತ್ತೆ, ಅದು ನಮ್ಮ ಗುರಿ ಆಗಿರುತ್ತೆ ಸರ್ ಇದರಲ್ಲಿ. ಹಾಗಾಗಿ ಆದಷ್ಟು ಕರಾವಳಿ ಭಾಗದ ಜನರಿಗೆ ಕೆಲಸ ಕೊಡುವಂತದ್ದು ಕೂಡ ನಮ್ಮ ಒಂದು ಆದ್ಯತೆ ಆಗಿರ್ತದೆ. ಒಂದು ಗೇರು ಬೀಜ ಫ್ಯಾಕ್ಟರಿ ಅಂತ ಹೇಳಿದ್ರೆ ಇಲ್ಲಿ ಯಾವ್ದೆಲ್ಲ ತರದ ಶ್ರೇಣಿಯ ಲೇಬರ್ಸ್ ಬೇಕಾಗ್ತಾರೆ? ಇಲ್ಲಿ 2-3 ತರದ ವಿಚಾರಗಳು ಬರುತ್ತೆ ಸರ್. ಒಂದು ಪ್ರೋಸೆಸಿಂಗ್ ಅಂತ ನಾವು ಪ್ರೊಡಕ್ಷನ್ ಅಂತ ತಗೊಂಡಾಗ ಅದರ ಸೂಪರ್ವೈಸರ್ಸ್ ಮೇಲ್ವಿಚಾರಕರು ಅವರು ನಾವು ಆಲ್ಮೋಸ್ಟ್ ಡಿಗ್ರಿ ಆದವ್ರನ್ನೇ ನಾವು ಹೆಚ್ಚಾಗಿ ಪ್ರಿಫರ್ ಮಾಡ್ತೇವೆ. ಅಂದರೆ ದೇ ಪೀಪಲ್ ಆರ್ ದ ಲೀಡರ್ಸ್, ಅವರಿಗೆ ಕೆಲಸವನ್ನು ಕೊಟ್ಟು ಅವರಿಂದ ಒಂದು ಕ್ವಾಲಿಟಿ ಪ್ರೊಡಕ್ಷನ್ ತಗೋಬೇಕಾದ್ರೆ ಅದರಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳು ಬರುತ್ತೆ, ಪರ್ಸೆಂಟೇಜ್ ವೈಸ್ ಅಲ್ಲಿ ಇಷ್ಟೇ ಬರಬೇಕು, ಈ ತರದ ಕೆಲವೊಂದು ಇಂಟರ್ನಲ್ ಸಿಸ್ಟಮ್ಸ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೇವೆ. ಮತ್ತುಳಿದಂತೆ ಮಿನಿಮಮ್ SSLC ಇಂದ ಅಂದ್ರೆ ಕನಿಷ್ಠ ಇಂಗ್ಲಿಷ್ ಜ್ಞಾನ ಇದ್ದಂಥವ್ರಾದ್ರೆ ನಮಗೆ ಸಾಕಾಗತ್ತೆ ಸರ್. ಆ ಗ್ರೇಡ್ ನ ಹೆಸರು ಹೇಳಿದಾಗ ಅವ್ರಿಗೆ ಅರ್ಥ ಆದ್ರೆ ಆಯ್ತು, ಅಷ್ಟಿದ್ರೆ ನಮಗೆ ನಾವು ಅವ್ರನ್ನ ಡೆವಲಪ್ ಮಾಡಬಹುದು ಸರ್. ಇದರಲ್ಲಿ ಸಾಮಾನ್ಯ 25-30 ಹಿಂದಿನ ಒಂದು ಫ್ಯಾಕ್ಟರಿಯ ಒಂದು ಸ್ವರೂಪ ತೆಗೆದುಕೊಂಡ್ರೆ, ಹಾ ಸರ್, ಈಗ ನಾವು ತುಂಬಾ ದೂರ ಸಾಗಿ ಬಂದಿದ್ದೇವೆ. ಹೌದು, ಆ ಬೀಜವನ್ನ ಕಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ ಸರ್, ಆ ಹುಡುಗಿಯರ ಕೈಗೆ ತುಂಬಾ ಚರ್ಮದ ಮೇಲೆ ಬೊಕ್ಕೆಗಳು ಬರುವಂತಹದ್ದು, ಖಂಡಿತ ಸರ್, ಅವರು ತುಂಬಾ ಆರೋಗ್ಯ ಸಮಸ್ಯೆಗಳನ್ನ ನೆರಳುವಂತಹದ್ದೆಲ್ಲ ಕಾಣ್ತೇವೆ ನಾವು. ಹೌದು ಸರ್, ಈಗ ಆ ಒಂದು ಪರಿಸ್ಥಿತಿ ಉತ್ತಮ ಆಗಿದೆ ಹೇಗೆ? ಹೌದು ಸರ್, ತುಂಬಾ ಬದಲಾವಣೆಗಳಾಗಿದೆ. ಮೊದಲು ಏನಾಗ್ತಾ ಇತ್ತು, ಅವ್ರು ಪ್ರತಿಯೊಂದನ್ನು ಮ್ಯಾನ್ಯಲಿ ಕಟ್ ಮಾಡಬೇಕಾಗಿತ್ತು. ಅಂದ್ರೆ ಇವತ್ತು ಬಾಯ್ಲಿಂಗ್ ಪ್ರೋಸೆಸ್ ಅಂತ ಮಾಡ್ತೇವೆ, ಕಟ್ಟಿಂಗ್ ಗಿಂತ ಮೊದಲು ಒಂದು ದಿನ ಮುಂಚೆ ಬಾಯ್ಲ್ ಮಾಡಿ ನೆಕ್ಸ್ಟ್ ಡೇನೆ ಕಟ್ಟಿಂಗ್ ಮಾಡ್ತಾ ಇದ್ರು.
ಇವತ್ತಿನ ಟೆಕ್ನಾಲಜಿಯಲ್ಲಿ ನಾವು ಅದನ್ನು ಎರಡು ದಿನ ಬಿಡ್ತೇವೆ ಸರ್. ಅದರಿಂದಾಗಿ ಆ ರಾ ಶೆಲ್ ಅಲ್ಲಿ ಬರುವಂತ ಆಯಿಲಿನ ಕಂಟಾಮಿನೇಷನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬರ್ತದೆ. ಒಂದು ಇನ್ನೊಂದು ಥಿಂಗ್, ಅವರ ಕೈಗೆ ಇದಾಗದಿದ್ರೆ ಗಾಯಗಳಾಗಬಾರ್ದು ಅಥವಾ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ನಿಷ್ಠೆ. ಇದರಿಂದಾಗಿ ಪ್ರತಿಯೊಬ್ಬರಿಗೂ ನಾವು ಗ್ಲೌಸ್ ಕೊಡ್ತೇವೆ, ಅದರ ಜೊತೆಗೆ ಏನು ಮಾಡ್ತೇವೆ ಅವರಿಗೆ ಆಯಿಲ್ನು ಕೂಡ ನಾವು ಕೊಡ್ತೇವೆ. ಆಯಿಲನ್ನು ಕೈಗೆ ಹಾಕ್ಕೊಂಡು ಆ ನಂತರ ಗ್ಲೌಸ್ ಹಾಕ್ಕೊಂಡು ಆ ನಂತರ ಅವರು ಕೆಲಸ ಮಾಡ್ತಾರೆ ಸರ್. ಹಾಗಾಗಿ ಅವ್ರಿಗೆ ಈಗ ಇವತ್ತಿನ ವ್ಯವಸ್ಥೆಯಲ್ಲಿ ಅವ್ರಿಗೆ ಆ ಥರದ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಒಂದು ಇನ್ನೊಂದು ಮೆಕನೈಸೇಷನ್ ಸಿಸ್ಟಮ್ ಇಂದಾಗಿ ಕಟ್ಟಿಂಗ್ ಆದ ನಂತರ ಶೆಲ್ಸ್ ಮತ್ತೆ ಕರ್ನಲ್ಸ್ಗಳು ಎರಡು ಬೇರೆ ಬೇರೆ ಆಗಿ ಹೊರಗಡೆ ಬರುತ್ತೆ. ಹಾಗಾಗಿ ಅವರ ಕೈಗೆ ತಾಗುವ ಆಯಿಲಿನ ಕಂಟೆಂಟ್ ಅಂದ್ರೆ ಈ ಶೆಲ್ ಆಯಿಲ್ನ ಕಂಟೆಂಟ್ ಕೂಡ ಮೊದಲಿನಗಿಂತ 80% ಕಡಿಮೆನೆ ಬರ್ತದೆ ಸರ್. ಹಾಗಾಗಿ ಅವರಿಗೆ ತೊಂದರೆ ಆಗುವಂತದ್ದು ಏನಿಲ್ಲ ಸರ್. ಈಗ ನೀವು ಅಂದಾಜು ಮಾಡುವ ಪ್ರಕಾರ ಈಗ ನಮ್ಮ ಈ ಕರಾವಳಿಯಲ್ಲಿ ಎಷ್ಟು ಮಂದಿ ಈ ಒಂದು ಗೇರು ಉದ್ಯಮದಲ್ಲಿ ಉದ್ಯೋಗಿಗಳಾಗಿ ಅದನ್ನ ತಗೊಂಡು ನಾವು ಹೆಮ್ಮೆಯಿಂದ ಹೇಳ್ಬೋದು ಸರ್. ಪ್ರತಿ ಗೇರು ಬೀಜ ಕ್ಯಾಶ್ಯೂ ಫ್ಯಾಕ್ಟ್ರಿಯಲ್ಲೂ ಕೂಡ ನಾವು ತಗೊಂಡಾಗ ಪ್ರತಿ ಫ್ಯಾಕ್ಟ್ರಿಯಲ್ಲೂ ಕನಿಷ್ಠ ಅಂತ ಹೇಳಿದ್ರೆ ಒಂದು 150-200 ಜನ ಕೆಲಸ ಮಾಡೇ ಮಾಡ್ತಾರೆ. ಗರಿಷ್ಠ 1-2,000 ಜನ ಮಾಡುವಂತ ವ್ಯವಸ್ಥೆಗಳು ಕೂಡ ಇದೆ ಸರ್. ಈಗ ಹೆಮ್ಮೆಯಿಂದ ನಾವು ತಗೊಳ್ಳೋದ್ರೆ 1,000 ಜನ ಇದರಿಂದ ಕರಾವಳಿ ಭಾಗದಲ್ಲಿ ಅವ್ರ ಜೀವನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಸರ್. ಕಳೆದ 4 ವರ್ಷಗಳ ಹಿಂದೆ ನಾನು ಗಮನಿಸಿದ ಒಂದು ವಿಶೇಷ ಅಂತ ಹೇಳಿದ್ರೆ, ಇದಕ್ಕೆ ಇಷ್ಟು ಲೇಬರ್ ಪೂರೈಕೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ರು ಕೂಡ ನಮ್ಮಲ್ಲಿ ಗೇರುಬೀಜ ಫ್ಯಾಕ್ಟರಿಗೆ ಇನ್ನೂ ಕೂಲಿ ಕಾರ್ಮಿಕರು ಬೇಕು ಅಂತ ಅನ್ನೋ ಸ್ಥಿತಿ ಬಂತು. ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ ಊರಿನ ಈ ಮಡಾಮಕ್ಕಿ ಶೇಡಿಮನೆ ಗೋಳಿ ಅಂಗಡಿ ಈ ಕಡೆಯಲ್ಲಿ ನಮ್ಮ ಈಶಾನ್ಯ ಭಾರತದ ಕೂಲಿ ಕಾರ್ಮಿಕರು ಕೂಡ ಬಂದದ್ದುಂಟು. ಇದು ಯಾವ ಒಂದು ಹೊಸ ವಿದ್ಯಮಾನಕ್ಕೆ ಕಾರಣ ಆಯ್ತು ಸರ್? ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರ್, ಈ ಶಿಫ್ಟ್ ವೈಸ್ ಅಂತ ನಾವು ಕೆಲಸ ಮಾಡ್ತೇವೆ. ಕೆಲವೊಮ್ಮೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಈಗ ದೀಪಾವಳಿ ಸಮಯದಲ್ಲಿ ಗೇರು ಬೀಜ ತಿರುಳಿಗೆ ಬಹಳಷ್ಟು ಡಿಮಾಂಡ್ ಇರುತ್ತೆ ಸರ್. ಆ ಟೈಮಲ್ಲಿ ನಾವು 2 ಶಿಫ್ಟ್ ರನ್ ಮಾಡುವಾಗ ಖಾಲಿ ನಾವು ಲೋಕಲ್ ಸ್ಟಾಫ್ಗಳಿಂದ ನಮಗೆ ಮಾಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದು, ಹೊರ ರಾಜ್ಯಗಳಿಂದ ಅಂದರೆ ಅಸ್ಸಾಂ, ಜಾರ್ಖಂಡ್ ಮತ್ತು ಬಿಹಾರಿಂದ ಅಲ್ಲಿನ ವರ್ಕರ್ಸ್ಗಳನ್ನ ಕರ್ಕೊಂಡು ಡೇ ಮತ್ತು ನೈಟ್ 2 ಶಿಫ್ಟಲ್ಲಿ ನಾವು ರನ್ ಮಾಡ್ತೇವೆ. ಲೋಕಲ್ ಎಂಪ್ಲಾಯೀಸ್ ಡೇಯಲ್ಲಿ ಮಾಡಿದರೆ ನೈಟ್ ಶಿಫ್ಟಲ್ಲಿ ಅವ್ರು ವರ್ಕ್ ಮಾಡ್ತಾರೆ ಸರ್. ಅದರಿಂದಾಗಿ ಇಂಡಸ್ಟ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಆ್ಯಕ್ಚುಲಿ. ಹೌದು, ಅದರಿಂದ ಅವ್ರು ಬಂದಿರೋದ್ರಿಂದ ಲೋಕಲ್ ಎಂಪ್ಲಾಯ್ಮೆಂಟಿಗೇನು ತೊಂದರೆ ಆಗಲಿಲ್ಲ ಸರ್. ಈಗ ನಿಮಗೆಲ್ಲಾದರೂ ನಿಮಗೆ ಅಂತ ಹೇಳಿದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಗೇರುಬೀಜ ಕಾರ್ಖಾನೆಗಳನ್ನು ನಡೆಸ್ತಿರುವಂತಹ ಸರಿಸುಮಾರು ಒಂದು 500-600 ಜನ ಉದ್ಯಮಿಗಳಿಗೆ ಎಂದಾದರೂ ನಮ್ಮಲ್ಲಿ ಲೇಬರ್ ಕಡಿಮೆ ಆಯಿತು, ನಾವು ಎಲ್ಲ ಕಡೆಯಿಂದ ಕೇಳುವಂತಹದ್ದೇ ಆ ಮಾತನ್ನ, ಕೆಲಸಕ್ಕೆ ಜನ ಸಿಕ್ಕುವುದಿಲ್ಲ ಅಂತ, ಸದ್ಯಕ್ಕೆ ಗೇರುಬೀಜ ಫ್ಯಾಕ್ಟರಿಗೆ ಕೆಲಸಕ್ಕೆ ಜನ ಸಿಕ್ಕುವುದಿಲ್ಲ ಅನ್ನೋ ಸಮಸ್ಯೆ ಉಂಟಾ? ಇಲ್ಲ, ಅದು ಡಿಪೆಂಡಿಂಗ್ ಅಪಾನ್ ಇಂಡಸ್ಟ್ರಿ ಸರ್. ನೀವು ವರ್ಕರ್ಸ್ನ ಯಾವ ರೀತಿಯಲ್ಲಿ ನೋಡ್ತೀರಿ ಅನ್ನೋ ಆಧಾರದ ಮೇಲ್ಗಡೆ ಅದು ಹೊಂದ್ಕೊಂಡಿರುತ್ತೆ ಆ್ಯಕ್ಚುಲಿ. ಈಗ ವರ್ಕರ್ಸ್ನ ನಾವು ಫ್ಯಾಮಿಲಿ ಆಗಿ ಪ್ರೀತಿಯಿಂದ ನೋಡ್ಕೊಂಡಾಗ ವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ ಸರ್. ಅವ್ರಿಗೆ ಕೊಡಬೇಕಾದ ಎಲ್ಲ ಫೆಸಿಲಿಟಿಗಳನ್ನ ಕೊಟ್ಟು ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ, ಅಂದರೆ ಕಾಳಜಿ ಅಂದರೆ 2 ತರ ವಯಸ್ಸೋ ವರ್ಷ ಸರ್. ಅದು ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥದ್ದು ಒಂದು ಒಳ್ಳೆಯ ಸ್ಯಾಲ್ರಿ, ಒಳ್ಳೆಯ ಗೌರ್ಮೆಂಟಿಂದ ಸಿಗುವ ಎಲ್ಲ ಸವಲತ್ತುಗಳು, ಫೆಸಿಲಿಟೀಸ್ಗಳು, ಅದರ ಜೊತೆಗೆ ಸ್ವಲ್ಪ ಅವರ ಕಷ್ಟಕ್ಕೆ ಆಗುವಂಥದ್ದು ಅದಿದ್ರೆ ಖಂಡಿತ ಅವರು ವರ್ಕರ್ಸ್ ಯಾವತ್ತೂ ಮ್ಯಾನೇಜ್ಮೆಂಟ್ನ ಬಿಟ್ಕೊಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸಹಜವಾಗಿ ಮಾತು ಅಲ್ಲಿಗೆ ಬಂತು, ಕೆಲಸಗಾರನ ಹೇಗೆ ನೋಡ್ಕೊಳ್ಬೇಕು ಅಂತ. ಹೊಸ ಕಾಲದ ಒಂದು ಕಾರ್ಪೊರೇಟ್ ಸಂಸ್ಥೆ ಆಗಿ ನೀವು ಕಾರ್ಖಾನೆಯನ್ನು ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಅದನ್ನು ಅದಿಲ್ಲ, ಏನಂದ್ರೆ CSR ಹಾಗೆ ಇರುವಂತಹದ್ದು ನಮ್ಮ ಫ್ಯಾಕ್ಟರಿಯ ಕಲ್ಪನೆಯಲ್ಲಿ ಇಲ್ಲ ಅದು ಸದ್ಯಕ್ಕೆ. ಆದರೆ ನೀವು ಒಂದು ಸಣ್ಣ ಊರಲ್ಲಾಗುವಂತಹ ಒಂದು ಫ್ಯಾಕ್ಟರಿಯನ್ನು ಒಂದು ದೊಡ್ಡ ಕಾರ್ಪೊರೇಟ್ ನೆಲೆಯಲ್ಲಿ ಹೇಗೆ ನಡೆಸಬೇಕು ಆ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ. ಇತ್ತೀಚೆಗೆ ನಾನು ಕೇಳಿದ ಒಂದು ಘಟನೆ ನಿಮ್ಮ ಫ್ಯಾಕ್ಟರಿಯಲ್ಲಿ ನಡೆದದ್ದು. ಒಬ್ಬರು ಕೆಲಸಗಾರ್ತಿ ತುಂಬಾ ಅಸೌಖ್ಯದಲ್ಲಿದ್ದಾಗ ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನೀವು ಆಕೆಗೆ ಎಲ್ಲ ಸಂಬಳವನ್ನು ಕೊಟ್ಟು ಆಕೆಯನ್ನು ಆಸ್ಪತ್ರೆಯಲ್ಲಿ ಕಾರ್ಖಾನೆಯ ಮುಖಾಂತರ ನೋಡಿಕೊಳ್ಳುವಂತಹ ಒಂದು ಅನುಕರಣೀಯವಾದಂತಹ ಮಾದರಿಯನ್ನು ಹಾಕಿಕೊಟ್ಟಿದ್ರೆ ಅಂತ ಕೇಳಿದೆ ನಾನು. ಈ ನೆಲೆಯಲ್ಲಿ ನೋಡುವಾಗ ನಮ್ಮ ಕೆಲಸಗಾರನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಸರ್? ಅದು ಆಕ್ಚುಲಿ ಆ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಸಿ, ಅವ್ರ ಕೆಲಸಕ್ಕೆ ಒಳಗಡೆ ಬರ್ತಾ ಇದ್ದಾರೆ, ನಮ್ಮ ವ್ಯವಸ್ಥೆಯಲ್ಲಿ ಅವ್ರು ಈಗ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಖಾಲಿ ಅವರಿಗೆ ಸ್ಯಾಲ್ರಿ ಅಂತಲ್ಲ ಸರ್, ಅದರ ಹಿಂದ್ಗಡೆ ಅವರ ಕಷ್ಟ ಸುಖಗಳನ್ನು ಓನರ್ ಆಗಿ, ಈಗ ಯಾವುದೇ ಒಂದು ಸಂಸ್ಥೆಯ ಓನರ್ ಅಂತಲೇ ಹೇಳಿದರೆ ಅಲ್ಲಿ ಕೆಲಸ ಮಾಡುವಂಥವರ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಪರಿಸ್ಥಿತಿಗಳ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿಗಳಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಕೆಲವೊಂದು ಸರ್ತಿ ನಾವು ಸಜೆಷನ್ಸ್ ಕೊಡಬೇಕಾಗತ್ತೆ, ಗೈಡ್ಲೈನ್ಸ್ ಅವ್ರಿಗೆ ತಿಳುವಳಿಕೆ ಇರುವುದಿಲ್ಲ ಕೆಲವೊಬ್ಬರಿಗೆ, ಅದನ್ನು ನಾವು ಮಾಡಬೇಕಾಗತ್ತೆ ಸರ್. ಅವರು ನಮ್ಮ ಫ್ಯಾಮಿಲಿ ಅಂತ ಅಂದಾಗ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ ಹೊರತು ನಾವೇನು ದೊಡ್ಡದಾಗಿ ಮಾಡದಂತ ಏನು ಅಂದ್ಕೊಳ್ಳುವಂಥದ್ದು ಏನಿಲ್ಲ ಸರ್. ಅದರಲ್ಲಿ ನಮ್ಮ ಕರ್ತವ್ಯನೇ ಮಾಡಬೇಕಾದಂಥದ್ದು. ಈಗ ನಾವು ಇವತ್ತು ಯಾವುದೇ ಲೆವೆಲಲ್ಲಿ ಇದ್ದೇವೆ, ಇವತ್ತು ನಾವು ಏನೋ ಮಾಡಿದ್ದೇವೆ ಸಮಾಜದಲ್ಲಿ ಅಂತಲೇ ಹೇಳಿದರೆ ಅದಕ್ಕೆ ಕಾರಣ ಅವರೇ ಅಲ್ವಾ ಸರ್. ಹಾಗಾಗಿ ನೀರು ಎಲ್ಲಿಂದ ಬಂದಿದೆ ಅಲ್ಲಿಗೆ ಸೇರಿಸುವಂಥದ್ದು ಅದೇ ಥರದಲ್ಲಿ ನಾವು ಮಾಡ್ತಾ ಇರುವಂಥದ್ದು, ಅದನ್ನು ನಾನೇನು ದೊಡ್ಡ ಸಾಧನೆ ಮಾಡಿದೆ ಅಂತಲೇ ಹೇಳುವಂಥದ್ದು ಏನಿಲ್ಲ ಸರ್. ಅದರಿಂದ ನಿಮ್ಮ ಮಾತಲ್ಲಿ ನೀವು
ತಂದೆ ಅಂತೇನೋ ಶಬ್ದ ಉಪಯೋಗಿಸಿದ್ರೆ ನೀವು, ಹೊಸ ವಿಚಾರ ಅಲ್ಲ. ಏನಂತ ಹೇಳಿದ್ರೆ ಹಳ್ಳಿ ಕಡೆ ಬಂದಾಗ ಹಳೆ ಕಾಲದ ಪಾಳೆಗಾರಿಕೆಯ ಉಳಿಗಮಾನ್ಯ ಪದ್ಧತಿಯ ಒಂದು ಮನೋಭಾವವನ್ನು ಬಿಡುದಷ್ಟು ಸುಲಭ ಅಲ್ಲ, ಸಹಜವಾಗಿ ಇರ್ತದೆ. ಆದ್ರೆ ನಾನು ತಿಳಿದಂತೆ ಕೇಳಿದಂತೆ ಹೆಮ್ಮಣಕೆ ಶೇಖರ್ ಶೆಟ್ಟರು ಅಂತ ಹೇಳಿದ್ರೆ ಒಂದು ಮಾನವೀಯ ಮುಖದ ಒಂದು ಉದಾತ್ತ ವ್ಯಕ್ತಿತ್ವ. ಹೆಮ್ಮಣಕೆ ಶೇಖರ್ ಶೆಟ್ಟಿಯವರ ಮಗನಾಗಿ ನೀವು ಈ ಗುಣವನ್ನ ಎಷ್ಟು ಮಟ್ಟಿಗೆ ನೀವು ತಂದೆಯಿಂದ ಪಡ್ಕೊಂಡ್ರಿ? ಅದು ತಂದೆಯಿಂದ ಅಂತೇಳಿ ಹೇಳುವುದಾದ್ರೆ ಒಂದು ವಿಚಾರ, ಒಂದು ಸರ್ ಆ ಕುಟುಂಬದಲ್ಲಿ ಹುಟ್ಟಿರುವುದಕ್ಕೆ ಒಂದು ಹೆಮ್ಮೆ ಇದೆ. ನಾನು ಚಿಕ್ಕವನಿಂದಲೂ ಕೂಡ, ನಾನು ಸ್ಕೂಲಿಗೆ ಹೋಗುವಾಗಲೂ ಕೂಡ ನಮ್ಮ ಮನೆಯ ಹತ್ತಿರ ಸುಮಾರು ಒಂದು 100 ಮನೆಗಳಿದ್ರು, ಅವರೆಲ್ಲ ನಮ್ಮ ಟೆನೆಂಟ್ಸ್ ಆಗಿದ್ರು. ಬಟ್ ಅವರೆಲ್ಲರೂ ಕೂಡ ಇವತ್ತು ಇಂಡಿಪೆಂಡೆಂಟ್ ಆಗಿ ಅವ್ರ ಜೀವನ ನಡೆಸ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಏನಾದರೂ ತೊಂದರೆಗಳಾದಾಗ ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ಅವರೊಂದು 50-100 ಜನ ಬರ್ತಾ ಇದ್ರು, ಬಂದು ಈ ತರ ಸಮಸ್ಯೆ ಆಗಿದೆ, ನೀವೊಂದು ಸರಿ ಮಾಡಿಕೊಡಿ ಅಂತ ತಂದೆಯವರು ಮತ್ತೆ ನಮ್ಮ ದೊಡ್ಡಪ್ಪ ಇದ್ರು. ಅವರಿಬ್ಬರ ಲೀಡರ್ಶಿಪ್ ಅಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದಂಥದ್ದು, ನಾವು ರಾಜಿ ಪಂಚಾಯತ್ಗೆ ಅಂತ ಹೇಳತ್ತಲ್ಲ, ಸೇಮ್ ಥಿಂಗ್ ಸರ್. ಅದನ್ನ ನಾನು ಬಾಲ್ಯದಿಂದನೇ ನಾನು ನೋಡ್ಕೊಂಡು ಬಂದಂತಹದ್ದು. ನಮ್ದು ಶಿರೂರಲ್ಲಿ ಏನಾಗಿತ್ತು, 100 ಎಕರೆ ಜಮೀನು ಇರೋದ್ರಿಂದ ಈ ನಟ್ಟಿ ಮಾಡುದು ಅಂತ ಟೈಮಲ್ಲಿ 100 ಜನ ಕೆಲಸಗಾರನ ಹಾಕೊಂಡು ಕೆಲಸ ಮಾಡಿಸ್ತಾ ಇದ್ದಂಥದ್ನೆಲ್ಲ ಕಂಡು ಅವರ ಜೊತೆ ಒಡನಾಟ ಅನ್ನುವಂಥ ತುಂಬಾ ಬಾಂಧವ್ಯ, ಮೊದಲಿಂದನೂ ಆ ಬಾಂಧವ್ಯ ಇದ್ದುದರಿಂದ ಪ್ರಾಯಶಃ ನಂಗೆ ಇಂಡಸ್ಟ್ರಿನ ಡೆವಲಪ್ ಮಾಡುವಾಗ ಲೇಬರ್ ಹ್ಯಾಂಡ್ಲಿಂಗ್ ಅಂತ ಬಂದಾಗ ಪ್ರಾಯಶಃ ಈಸಿ ಆಯ್ತು ಅಂತ ಅನ್ಕೊಂತೀನಿ ಸರ್. ಹೌದು ಸಂಪತ್ ಅವರೇ, ಯಾವುದೇ ಒಂದು ಹೊಸ ಉದ್ಯಮ ಬರುವಾಗ ಅದನ್ನ ಪಾರಂಪರಿಕ ಉದ್ಯಮ ಒಂದು ಅನುಮಾನದಲ್ಲಿ ಕಾಣೋದಿರ್ತದೆ, ಮತ್ತು ಅದಕ್ಕೊಂದು ವಿಚಿತ್ರ ತರದ ಸ್ಟಿಗ್ಮಾ ಕೂಡ ಇರ್ತದೆ. ಈಗ ನಾವು ಚಿಕ್ಕಂದಿನಲ್ಲಿ ಯಾವೊಂದಲ್ಲಿ ನೋಡಿದ ಹಾಗೆ ಬೀಡಿ ಕಟ್ಟುವ ಹುಡುಗಿಯರು ಅಂದ್ರೆ ಸಮಾಜದಲ್ಲಿ ಅಂತಹ ದೊಡ್ಡ ಗೌರವ ಏನು ಕೊಡ್ತಿರ್ಲಿಲ್ಲ. ಅದನ್ನ ಸ್ವಲ್ಪ ತಾಸಾರದಲ್ಲಿ ನೋಡ್ತಾ ಇದ್ದೀವಿ, ಅವ್ರು ಎಷ್ಟು ಘನತೆಯಿಂದ ಜೀವನ ಬಾಳ್ತಿದ್ರು ಕೂಡ ಒಂದು ಸ್ಟಿಗ್ಮಾ ಇತ್ತು. ಈಗ ಬೀಡಿ ಉದ್ಯಮ ಸ್ವಲ್ಪ ಹಿನ್ನೆಲೆಗೆ ಹೋಯ್ತು, ಆ ಜಾಗಕ್ಕೆ ಸಮಾಜಕ್ಕೆ ಒಂದು ಆಧಾರವಾಗಿ ಗೇರುಬೀಜ ಉದ್ಯಮ ಬಂದಿದೆ ನಮ್ಮ ಊರಿನ. ಮುಖ್ಯವಾಗಿ ಅದರಲ್ಲಿ 90% ಹುಡುಗಿಯರೇ, ಅವರಿಗೊಂದು ಆರ್ಥಿಕ ಬಲವನ್ನು ತಂದಿದೆ. ಆದ್ರೂ ಕೂಡ ಎಲ್ಲೋ ಒಂದು ನೆಲೆಯಲ್ಲಿ ಅವರಿಗೊಂದು ಸಾಮಾಜಿಕ ಸ್ಟಿಗ್ಮಾ ಇದೆ. ಅವರನ್ನ ಸ್ವಲ್ಪ ಸಮಾಜದಲ್ಲಿ ತಸಾರದಲ್ಲಿ ನೋಡೋದು ಇದು ತಪ್ಪು, ಆದ್ರೂ ಕೂಡ ಇದೆ. ಆದ್ರಿಂದ ಅವರಲ್ಲಿ ಸ್ವಲ್ಪ ನೈಚ ಮನೋಭಾವ ಇರ್ಬೋದು, ಅವರಲ್ಲಿ ಮನಸ್ಸಲ್ಲಿ ಏನೋ ಒಂದು ಬೇಜಾರು ಇರ್ಬೋದು. ಇಂತಹ ಹೊತ್ತಲ್ಲಿ ಅವರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಹೇಗೆ ನೋಡ್ಕೊಳ್ಬೇಕು, ಹೇಗೆ ನೋಡಿಕೊಳ್ತಾ ಇದ್ದಾರೆ? ಖಂಡಿತ ಸರ್, ನೀವು ಹೇಳಿರೋದು ವಿಚಾರ ಕರೆಕ್ಟ್. ಒಂದು ಮಾತಿತ್ತು, ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡುವಾಗ 2012 ಸ್ಟಾರ್ಟ್ ಮಾಡುವಾಗ ಎಲ್ಲೂ ಸಲ್ದವರು ಕ್ಯಾಶ್ಯೂ ಇಂಡಸ್ಟ್ರಿಯಲ್ಲಿ ಸಲ್ತಾರೆ ಅನ್ನುವಂಥ ಒಂದು ವಿಚಾರ ನಾನು ಕೂಡ ಕೇಳ್ಪಟ್ಟಿದ್ದೆ. ಅಂದರೆ ಡಿಗ್ರಿ ಮಾಡಿ ಯಾವುದಾದ್ರು ಮಕ್ಕಳು ಇಂಡಸ್ಟ್ರಿ ಸೂಪರ್ವೈಸರ್ ಆಗಿ ಬಂದಾಗ ನಿನಗೆ ಬೇರೆ ಎಲ್ಲೂ ಕೆಲಸ ಸಿಗಲಿಲ್ಲ ಅನ್ನುವಂಥ ಮಾತು ಅವ್ರು ಕೇಳ್ಕೊಳ್ಳುವಂಥದ್ದು ನಾನು ಕೇಳಿಸ್ಕೊಂಡಿದ್ದೇನೆ. ಬಟ್ ಆ ಅಭಿಪ್ರಾಯ ಅನ್ನುವಂಥದ್ದು ಇವತ್ತಿನ ದಿನದಲ್ಲಿ ಕಡಿಮೆ ಆಗಿದೆ ಸರ್. ಇಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವೊಬ್ರು ಯಾರ್ಯಾರಿಗೆ ಈ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇದೆ ಅವರು ಖಂಡಿತ ಆ ಮಾತನ್ನ ಹೇಳಲಿಕ್ಕಿಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಇವತ್ತು ನಾನು ಆವಾಗಲೇ ಹೇಳಿದೆ, ಒಂದು ಗೇರುಬೀಜ ವ್ಯವಸ್ಥೆ ಸಾಫ್ಟ್ವೇರ್ ಒಂದು ಕಂಪನಿಗಿಂತ ಏನೂ ಕಡಿಮೆ ಇಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಿದೆ. ನೀವು ಕಾರ್ಕಳ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಬೋಳಾಸ್ ಗ್ರೂಪ್ಸ್ ಇರ್ಬೋದು, ಅವರುಗಳು ಮಾಡಿರೋ ಸಾಧನೆ ಎದುರುಗಡೆ ಯಾವುದೇ ಒಂದು ನಿಮ್ಮ ಇಡೀ ವರ್ಲ್ಡಿನ ಲಾರ್ಜೆಸ್ಟ್ ಕ್ಯಾಶ್ಯೂ ಇಂಡಸ್ಟ್ರಿ ಅಂಡರ್ ಒನ್ ರೂಫ್ ಯಾರು ಕೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಬೋದು ಇವತ್ತು BSK ಅಂತ ಹೇಳಿ. ಅಷ್ಟು ದೊಡ್ಡ ಸಾಧನೆ ಮಾಡಿರುವ ಈ ಕ್ಯಾಶ್ಯೂ ಕಮೋಡಿಟಿ ಸರ್ ಆ್ಯಕ್ಚುಲಿ, ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಇವತ್ತು ಕೂಡ. ಬಟ್ ನಮ್ಮ ವ್ಯವಸ್ಥೆಗೆ ನಾವು ಬಂದಾಗ ನಮ್ಮ ಉದ್ದೇಶ ಏನ್ ಕೇಳಿದ್ರೆ, ಯಾರೇ ಒಬ್ರು ಸೂಪರ್ವೈಸರ್ ಆಗಿ ಬಂದ್ರು ಬೇರೆ ಫ್ಯಾಕ್ಟ್ರಿಲಿ ಏನ್ ಹೇಳ್ತಾರೆ ರೈಟರ್ ಅಂತ ಕರೀತಾರೆ. ನಮ್ಮ ವ್ಯವಸ್ಥೆಯಲ್ಲಿ ದೇ ಆರ್ ದ ಲೀಡರ್ಸ್, ಸೂಪರ್ವೈಸರ್ಸ್ ಅಂತ ಹೇಳಿದ್ರೆ ಅವ್ರು ಲೀಡರ್ಸ್ ಅಂತ. ಫಸ್ಟ್ ಥಿಂಗ್, ಅವರು ಲೀಡರ್ಸ್ ಆದಾಗ ಉಳಿದ ಎಲ್ಲಾ ಸ್ಟಾಫ್ಗಳು ಅವ್ರನ್ನ ಫಾಲೋ ಮಾಡ್ತಾರೆ ಸರ್. ಈಗ ನಮ್ಮಲ್ಲಿ ನಾವೇನ್ ಮಾಡಿದ್ದೇವೆ, ಎಲ್ಲಾ ಸೆಕ್ಷನ್ ಅಲ್ಲೂ ನೋಟಿಸ್ ಬೋರ್ಡ್ ಹಾಕಿಸ್ತೇವೆ, ಪ್ರತಿ 2 ದಿನಕ್ಕೊಮ್ಮೆ ಮೋಟಿವೇಶನ್ ಲೈನ್ನ ಪ್ರಿಂಟ್ ಔಟ್ ತೆಗೆದು ಅಲ್ಲಿ ಫೀಡ್ ಮಾಡ್ತೇವೆ. ಮತ್ತೆ ನಾವು ಬುಕ್ಸ್ ಓದುವಾಗ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿಗಳು ಬಂದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಾಗ ಅದನ್ನ ಆದಷ್ಟು ವರ್ಕರ್ಸಿಗೆ ರೀಚ್ ಮಾಡೋ ಪ್ರಯತ್ನ ನಾವು ಮಾಡ್ತೇವೆ ಸರ್. ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಸ್ಟಾಫಿಗೂ ಕೂಡ ಪ್ರಪಂಚ ಜ್ಞಾನ ಅನ್ನುವಂಥದ್ದು ಸ್ವಲ್ಪ ಈಸಿಯಾಗಿ ಅವ್ರು ಕ್ಯಾಪ್ಚರ್ ಮಾಡ್ಕೊತಾರೆ, ಮತ್ತು ಅವರು ಇಂಡಿಪೆಂಡೆಂಟ್ ಆಗಿ ಬದುಕ್ತಾರೆ ಸರ್. ನಾಳೆ ಹೊರಗಡೆ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಹುಷಾರಿಲ್ಲ, ಮಣಿಪಾಲ್ ಒಬ್ಬರೇ ಹೋಗಿ ಫೇಸ್ ಮಾಡ್ಕೊಂಡು ಬರುವಷ್ಟರ ಮಟ್ಟಿಗೆ ಅವರಿಗೆ ನೈತಿಕತೆಯನ್ನು ನಾವು ತುಂಬಿಸುವಂಥ ಕೆಲಸ ನಾವು ಒಳಗಡೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು HR ಅಂತ ಒಂದು ಸೆಕ್ಷನ್ನ ಡೆವಲಪ್, ಅಂದರೆ ಗೇರುಬೀಜ ವ್ಯವಸ್ಥೆಯಲ್ಲಿ ಎಲ್ಲೂ HR ಅನ್ನುವಂಥದ್ದು ತುಂಬ ಕಡಿಮೆ, ಕೆಲವೇ ಇಂಡಸ್ಟ್ರಿಯಲ್ಲಿ ಇದೆ. ನಮ್ಮಲ್ಲಿ ನಮ್ಮ 2 ಸಂಸ್ಥೆಗಳಲ್ಲಿ HR ಅನ್ನುವಂಥ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ 2 ಸ್ಟಾಫ್ ಇರ್ತಾರೆ. ಅವರ ಕೆಲಸನೇ ಅಷ್ಟೇ ಸರ್, ಪ್ರತಿ ವರ್ಕರ್ ಡಾಟಾನ ತಗೊಂಡ್ಬಿಟ್ಟು ಅವರಿಗೆ ಸಿಗುವ ಎಲ್ಲ ಫೆಸಿಲಿಟಿಗಳು ಸಿಗುವ ಹಾಗೆ ಮಾಡಿ ಅದರಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಮ್ಮದೇ ವೆಹಿಕಲಲ್ಲಿ ಮಣಿಪಾಲ್ ಕರ್ಕೊಂಡೋಗಿ ESI ಡಾಕ್ಟರ್ ಹತ್ರ ಮಾತಾಡಿ, ಇನ್ನು ಕೆಲವೊಮ್ಮೆ ಏನಾಗುತ್ತೆ ESI ಫೆಸಿಲಿಟಿ ಸಿಗುವುದಿಲ್ಲ. ESIಯಲ್ಲಿ ಏನಾಗುತ್ತೆ, ಸೂಪರ್ ಸ್ಪೆಷಾಲಿಟಿ ಅಂತ ಬರುತ್ತೆ. ಅದು ಸಿಗದೇ ಇದ್ದ ಪಕ್ಷದಲ್ಲಿ ಸಂಸ್ಥೆಯಿಂದನೇ ಅದನ್ನು ಕ್ಲಿಯರ್ ಮಾಡುವಂಥ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಸರ್. ಆ್ಯಕ್ಚುಲಿ ಇದರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಆತ್ಮಸ್ಥೈರ್ಯ ತುಂಬಿಸುವಂಥ ಒಂದು ನಮ್ಮ ಉದ್ದೇಶ ಸರ್. ಆ್ಯಕ್ಚುಲಿ
ನಾವು ಇನಿಷಿಯಲ್ ಡೇಸಲ್ಲಿ ನೋಡಿದಂಥ ಜೀವನ, ಇವತ್ತು ನಾವಿರುವಂಥ ಇದು, ಕಷ್ಟದಿಂದ ಬಂದಾಗ ವರ್ಕರ್ಸ್ಗಳು ಏನೇನು ಫೇಸ್ ಮಾಡ್ಬೋದು ಅನ್ನೋದನ್ನು ನಾವು ಸ್ವಲ್ಪ ಹತ್ತಿರದಿಂದ ನೋಡಿದ್ದೇವೆ. ಹಾಗೆ ಆ ನೆಲೆಯಲ್ಲಿ ಸ್ವಲ್ಪ ಅದನ್ನು ಮಾಡ್ತಾ ಇದ್ದೇವೆ ಸರ್. ಸಂಪತ್ ಅವರೇ, ದಿನ ಹೋದ ಹಾಗೆ ಆಧುನಿಕತೆ ನಾವು ಹೆಚ್ಚೆಚ್ಚು ಅನುಸರಿಸುವಾಗ ಹಳೆಯ ಕಾಲದ ಕೆಲವು ವ್ಯವಸ್ಥೆಗಳನ್ನು ಬಿಡಬೇಕಾಗ್ತದೆ, ಹೊಸ ಹೊಸ ವ್ಯವಸ್ಥೆಗಳನ್ನು ಕಟ್ಟಿಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ನಾವು ನೌಕರರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಈಗ ನೀವು ನಿಮ್ಮ ಕೆಲಸಗಾರರಿಗೆ ಹೊಸ ವ್ಯವಸ್ಥೆ, ಆರ್ಥಿಕ ಸದೃಢೀಕರಣಕ್ಕೆ ಬೇಕಾದಂತಹ PF ಇರ್ಬೋದು ಇತ್ಯಾದಿಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಹೇಗೆ? ಹೌದು ಸರ್, ಪ್ರತಿಯೊಂದು ಫೆಸಿಲಿಟಿಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಸರ್. ಇಲ್ಲಿ ಏನಾಗುತ್ತೆ, ಯಾವಾಗ ವರ್ಕರ್ಸ್ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತೇಳಿ ಅಂದಾಗ ಅವರು ನಮ್ಮನ್ನ ನಂಬಬೇಕಾದ್ರೆ ಆಕ್ಚುಲಿ ನಾವು ಏನ್ ಹೇಳ್ತೇವೆ ಹಾಗೆ ನಾವು ನಡ್ಕೋಬೇಕಾಗತ್ತೆ ಸರ್. ಫಸ್ಟ್ ಥಿಂಗ್, ಅವ್ರಿಗೆ ಸಿಗುವಂತ ಎಲ್ಲಾ ಫೆಸಿಲಿಟಿಗಳನ್ನ ಲಿಸ್ಟ್ ಔಟ್ ಮಾಡಿ, PF ಆಗ್ಲಿ, ESI ಆಗ್ಲಿ, ಗ್ರಾಜ್ಯುಟಿಗಳಾಗ್ಲಿ, ಅದಷ್ಟು ಅವ್ರಿಗೆ ಸೇರಿಸ್ತೇವೆ. ಅದಲ್ಲದೆ ಅವ್ರಿಗೇನಾದ್ರೂ ಮೆಡಿಕಲ್ ಪ್ರಾಬ್ಲಮ್ಗಳಿದ್ದಾಗ ಹಾಸ್ಪಿಟಲೈಸೇಷನ್ ಅಲ್ಲಿ ESI ಕ್ಲೈಮ್ ಆಗದಿರುವಂತ ಕಂಡೀಷನ್ ಇದ್ರೂ ಕೂಡ ಅದನ್ನ ನಾವು ಕಂಪನಿಯಿಂದನೇ ನಾವು ಬ್ಯಾರ್ ಮಾಡ್ತೇವೆ ಸರ್. ಆಕ್ಚುಲಿ ಇದನ್ನ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೇವೆ ತುಂಬಾ ವರ್ಷದಿಂದ, ಬಟ್ ಇನ್ನೂ ಕೂಡ ಅದಕ್ಕೆ ಇಲ್ಲಿ ತನಕ ಏನು ಮಾಡ್ತಾ ಇದ್ದೀವಿ, ಸಂಸ್ಥೆಯಿಂದ ನೇರವಾಗಿ ಮಾಡ್ತಾ ಇದ್ದೀವಿ. ಇವಾಗ ಅದನ್ನ ಕೃಷ್ಣಪ್ರಸಾದ್ ಫೌಂಡೇಶನ್ ಅಂತ ಒಂದು ಮಾಡಿ ಅದರಿಂದ ಮಾಡುವಂತ ಒಂದು ಉದ್ದೇಶನೂ ಇದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದೇನೆ. ಆದ್ರೆ ಮುಂದಿನಿಂದಲೇ ಅದನ್ನು ಕೂಡ ಒಂದು ಟ್ರಸ್ಟ್ ನ ಡೆವಲಪ್ ಮಾಡಿ ಅದರಿಂದ ನಮ್ಮ ಸಂಸ್ಥೆ ಉದ್ಯೋಗಿಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇದೆ ಸರ್. ಸಂಪತ್ ಅವರೇ, ಈ ಗೇರುಬೀಜ ಫ್ಯಾಕ್ಟರಿಯ ಪರಿಕಲ್ಪನೆ ಮೊದಲು ಬಂದಾಗ ಎಲ್ಲ ಕೆಲಸಗಾರರು ಫ್ಯಾಕ್ಟರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಂತರದಿಂದಲ್ಲಿ ಒಂದು ಹೊಸ ಒಂದು ವಿದ್ಯಮಾನ ಕಂಡೆವು ನಾವು, ಏನಂತ ಹೇಳಿದ್ರೆ ಒಂದು ಗೇರು ಬೀಜವನ್ನ ಕಟ್ ಮಾಡುವಂತಹದ್ದು, ಹಾಂ ಸರ್, ಅಥವಾ ಅದನ್ನ ಒಳಗಿನ ಸಿಪ್ಪೆಯನ್ನು ತೆಗೆದು ಕೆರೆಸಿ ಗ್ರೇಡೇಷನ್ ಮಾಡುವಂತಹದ್ದು, ಇದನ್ನ ಅವರು ಡಬ್ಬಿಯಲ್ಲಿ ಮನೆಗೆ ತಕೊಂಡು ಹೋಗಿ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಬಂತು. ಹೌದು, ಇಲ್ಲಿ ಕೆಲವು ಮಾಲಕರಿಗೇನು ಕಂಡಿತು, ಇದರಲ್ಲಿ ಸ್ವಲ್ಪ ಹಲಾಕಾಗ್ಬಹುದು, ಅಂದ್ರೆ ವೇಸ್ಟೇಜ್ ಬರಬಹುದು ಅನ್ನೋ ಕಾರಣಕ್ಕೆ ಅವರು ಎಲ್ಲರೂ ಫ್ಯಾಕ್ಟರಿಗೆ ಬರಬೇಕು ಅಂತ ಮಾಡಿದ್ರು. ಗೇರು ಬೀಜ ತಿರುಳನ್ನು ತೆಗೆಯುವಂತಹ ಕೆಲಸದಲ್ಲಿ ಕೆಲವನ್ನ ಮನೆಯಲ್ಲಿ ಮಾಡಬಹುದು ಅಂತ ಒಂದು ಕಂಡುಕೊಂಡಾಗ ಕೆಲವು ಹೆಂಗಸರಿಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕಿರ್ಬೋದು. ಏನಂತ ಹೇಳಿದ್ರೆ ಮನೆ ಕೆಲಸವನ್ನು ಅಲ್ಪ ಸ್ವಲ್ಪ ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಶಾಲೆಗೆ ಹೋಗೋ ಮಕ್ಕಳನ್ನು ನೋಡಿಕೊಂಡು, ಸಮಯ ಇದ್ದಾಗ ಕೆಲಸ ಮಾಡಬಹುದು, ಸಣ್ಣದಾದ ಆದಾಯ ಆದ್ರೂ ಪರವಾಗಿಲ್ಲ, ಒಂದು ಆದಾಯ ಬರ್ತದೆ ಅಂತ. ಇದನ್ನ ಯಾವ ಬ್ಯಾಲೆನ್ಸ್ ಅಲ್ಲಿ ನೀವು ನೋಡ್ಕೊಳ್ತಾ ಇದ್ದೀರಿ? ನಾವು ಫಸ್ಟ್ ಪ್ರಯಾರಿಟಿ ಅನ್ನುವಂಥದ್ದು ಫ್ಯಾಕ್ಟರಿ ಒಳಗಡೆ ಮಾಡೋದಕ್ಕೆ ಕೊಡ್ತೇವೆ ಸರ್. ಅದು ಏನಕ್ಕೆ ಅಂತೇಳಿ ಹೇಳಿದ್ರೆ, ಈ ISO ತಗೊಂಡು FSSI ಲೈಸೆನ್ಸ್ ಪ್ರಕಾರ ನೀವು ಮಾಡುವಾಗ ಒಂದು ಪ್ಯಾಕಿಂಗ್ ಅಲ್ಲಿ ಒಂದು ತಲೆ ಕೂದಲು ಹೋದ್ರೂ ಕೂಡ ಅಫೆನ್ಸ್ ಆಗತ್ತೆ. ಅದರಲ್ಲಿ ಕೈ ಉಗುರು ಹೋದ್ರೆ ಅಥವಾ ಹೆಣ್ಮಕ್ಳು ಕೈ ಉಗುರು 2 tags ಹಾಕ್ತಾರೆ ಅಂತ ಯಾವುದೇ ಒಂದು ಕಂಟೆಂಟ್ಗಳು ಇದ್ರ ಒಳಗಡೆ ಹೋದ್ರೆ ಅದು ರಿಜೆಕ್ಟ್ ಆಗುವಂತ ಕ್ವಾಲಿಟಿ, ಎಂಟೈರ್ ಲಾಟ್ ರಿಜೆಕ್ಟ್ ಆಗುವಂತ ಒಂದು ವಿಚಾರ. ಹಾಗಾಗಿ ಅಂಡರ್ 1 roof ಅಲ್ಲಿ ಮಾಡುವಂತದ್ದು ನಮ್ಮ ಪ್ರಥಮ ಆದ್ಯತೆ. ಅದಲ್ಲದೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೀಲಿಂಗ್ ಪ್ರೊಸೆಸ್ ಅಂತ ಒಂದು ಬರುತ್ತೆ, ಅದನ್ನ ನಾವು ಸ್ವಲ್ಪ ಔಟ್ಸೋರ್ಸಿಂಗ್ ಕೊಟ್ಟು ನಾವು ಮಾಡ್ತೇವೆ ಸರ್. ಆಕ್ಚುಲಿ ಆಲ್ರೆಡಿ ಮಾಡ್ಕೊಂಡು ಕೂಡ ಬಂದಿದ್ದೇವೆ. ಒಂದು 15-20% ಹೊರಗಡೆ ಕೊಡ್ತೇವೆ, ಮಿಕ್ಕಿರುವ 80-85% ಅನ್ನ ಅಂಡರ್ 1 roof ಅದರಲ್ಲಿ ನಾವು ಮಾಡುವಂತದ್ದು ಮಾಡ್ಕೊಂಡು ಬಂದಿದ್ದೇವೆ ಸರ್. ಇದರಿಂದ ಆ ಕೆಲಸಗಾರರಿಗೆ ಸಿಗುವಂತಹ ಸ್ವಾತಂತ್ರ್ಯ, ಕೆಲವು ಅನುಕೂಲಗಳು, ಇದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡಬಹುದು? ಅದರಲ್ಲಿ ಸರ್ ಎರಡು ತರ ಇದೆ ಸರ್, ಒಂದು ಅನುಕೂಲನೂ ಇದೆ, ಅನನುಕೂಲನೂ ಇದೆ. ಅನುಕೂಲ ಅಂತ ಇಲ್ಲಿ ಹೇಳಿದಾಗ, ಅವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳಿರುತ್ತೆ, ಅವರು ಮನೆಯಲ್ಲೇ ಮಾಡೋದ್ರಿಂದ ಮಗುನೂ ನೋಡ್ಕೋಬಹುದು, ಕೆಲಸನೂ ಮಾಡಬಹುದು, ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ತಿಂಗಳಿಗೆ ಒಂದು 5,000-10,000 ಇನ್ಕಮ್ ನ ಅವರು ಪಡೀತಾರೆ ಆಕ್ಚುಲಿ. ಬಟ್ ಇದರಲ್ಲಿ ಏನಾಗುತ್ತೆ, ESI ಅಲ್ಲಿ ನಾವು ನೋಡುವಾಗ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ಪೂರ್ತಿ ಪ್ರಮಾಣದ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಸಿಗ್ತದೆ. ಅವರ ಡಿಪೆಂಡೆನ್ಸ್ನ ನಾವು ತಗೊಂಡಾಗ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಅಂತ ಒಂದು ಕಾಲಮ್ ಅಲ್ಲಿ ಬರ್ಬೇಕು ಸರ್. ಅದು ಬರುವಂತದ್ದು ಅವರ ಅಟೆಂಡೆನ್ಸ್ ಮತ್ತೆ ಸ್ಯಾಲರಿ ಆಧಾರದ ಮೇಲ್ಗಡೆ. ಮನೆಯಲ್ಲಿ ತಗೊಳ್ಳುವಾಗ ಅವರು ಕಡಿಮೆ ಸ್ಯಾಲರಿ ತಗೊಂಡಾಗ ಆ ಫೆಸಿಲಿಟಿಯಿಂದ ಅವರು ವಂಚಿತರಾಗುವಂತ ಒಂದು ಸಂದರ್ಭ ಇರ್ತದೆ ಆಕ್ಚುಲಿ. ಅದರ್ವೈಸ್ ಇದರಿಂದ ಏನು ತೊಂದರೆ ಇಲ್ಲ ಸರ್. ಅದು ಬಿಟ್ಟರೆ ಮಿಕ್ಕಿರುವ ಎಲ್ಲ ಫೆಸಿಲಿಟಿಗಳು ಸೇಮೇ ಇರುತ್ತೆ. ESI ಫೆಸಿಲಿಟಿ ಮತ್ತೆ ಅವರಿಗೆ ಸಿಗುವ ಹಣ ಸ್ಯಾಲ್ರಿ, ಅದು ಅವರು ಮಾಡಿರುವ ಕೆಲಸ ಅಂದ್ರೆ ಅವರಿಗೆ KG ಲೆಕ್ಕದಲ್ಲಿ ನಾವು ಕೊಡುವಂತದ್ದು, ಅದಕ್ಕೆ ಸ್ವಲ್ಪ ಕಡಿಮೆ ಹೋಗುತ್ತೆ ಸರ್. ಹೌದು, ಇನ್ನೊಂದು ವಿದ್ಯಮಾನ ಕೂಡ ನಾನು ಗಮನಿಸಿದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ಮನೆಯಲ್ಲಿ ಇನ್ನೊಂದು ಸಣ್ಣ ಪುಟ್ಟ ಸಣ್ಣ ಕೆಲಸ ಇರ್ತದೆ, ಅದನ್ನ ಬಿಟ್ಟು ಅವರಿಗೆ ಹೊರಗಡೆ ಬೇರೆ ಕೆಲಸ ಹುಡ್ಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ. ಆದ್ರೆ ಅವರ ಜೀವನಕ್ಕೆ ಇದು ಆದಾಯ ಕಡಿಮೆ ಆಗ್ತದೆ. ಹೌದು, ಆಗ ಅವರು ತಮ್ಮ ತೋಟದ ಸಣ್ಣ ಗದ್ದೆಯನ್ನು ನೋಡಿಕೊಂಡು ಸಮಯ ಇದ್ದಾಗ ಈ ಗೇರು ಬೀಜದ ಸಣ್ಣ ಕೆಲಸವನ್ನು ಕೂಡ ಮಾಡೋದಿರ್ತದೆ. ಹೌದು ಸರ್, ಈ ಕೆಲಸ ಮಾಡಿದಂತ ಸಣ್ಣ ಪಾಪ್ಯುಲೇಷನ್ ಕೂಡ ಇದೆ. ಇದೆ ಸರ್, ಇದನ್ನ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು? ಹೌದು ಸರ್, ಇದು ಆಕ್ಚುಲಿ ಅವರಿಗೆ ಅದರಿಂದ ಹೆಲ್ಪೇ ಆಗಿದೆ. ಆಕ್ಚುಲಿ ಯಾರ್ಯಾರು ಹೌಸ್ ಫಿಲ್ಲಿಂಗ್ ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಎರಡೂ ಕೆಲಸಗಳು ಅದರಿಂದ ಸೈಮಲ್ಟೇನಿಯಸ್ಲಿ ಆಗ್ತಾ ಇದೆ ಸರ್. ಆಕ್ಚುಲಿ ಈ ESI ಫೆಸಿಲಿಟಿಯ ಒಂದು ಪ್ರಾಬ್ಲಮ್ ಬಿಟ್ಟರೆ ಮತ್ತೆ ಎಲ್ಲಾ ರೀತಿಯಿಂದ ಅವರಿಗೆ ಬೆನಿಫಿಷಿಯಲ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆಕ್ಚುಲಿ ಪ್ರವೇಶ ಅದರಿಂದನೂ ಕೂಡ ಬಹಳಷ್ಟು ಜನರಿಗೆ ಒಳ್ಳೇದ. ಅಂದ್ರೆ ಕೆಲವೊಬ್ಬರಿಗೆ ತುಂಬಾ ಏಜ್ ಆಗಿರುತ್ತೆ, ಟ್ರಾವೆಲ್ ಮಾಡುವಂತ ಒಂದು ಕಂಡೀಷನ್ ಅಲ್ಲಿ ಅವ್ರು ಇರುವುದಿಲ್ಲ, ಮನೆಯಲ್ಲಿ ಚಿಕ್ಕ ಮಗು ಇರುತ್ತೆ ಅಥವಾ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ,
ಅಂಥವರಿಗೆ ನಾವು ಇದನ್ನು ಕೊಡುವಂಥದ್ದು ಸೂಕ್ತ ಸರ್. ಆ್ಯಕ್ಚುಲಿ ಕೊಡಬಹುದು, ಬಟ್ ಕೊಟ್ಟ ನಂತರದಲ್ಲಿ ಅದೇ ಲೆಕ್ಕಾಚಾರಗಳನ್ನ ಮೇಂಟೈನ್ ಮಾಡುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್. ಅದನ್ನು ನಾವು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದ ಅದನ್ನು ಅಚ್ಚುಕಟ್ಟಾಗಿ ನಾವು ಮಾಡಬೇಕು. ಅಂದರೆ ಸ್ವಲ್ಪ ಮೈಮರೆತರೂ ಕೂಡ ಲೀಕೇಜ್ ಆಗುವ ಚಾನ್ಸಸ್ ಇರುತ್ತೆ. ಗೇರುಬೀಜ ತಿರುಳು ಅನ್ನುವಂಥದ್ದು ಕ್ಲೈಮೇಟ್ ಮಾಯಿಶ್ಚರ್ನು ಕೂಡ ಅಬ್ಸರ್ವ್ ಮಾಡುವಂಥ ಒಂದು ಕಂಟೆಂಟ್. ಈ ಮಾಯಿಶ್ಚರ್ ಅಬ್ಸರ್ವ್ ಆದಾಗ ಇದು ತಿನ್ನುವ ಆಹಾರ ಪದಾರ್ಥ ಕ್ವಾಲಿಟಿ ನಾವು ಹಾಳು ಮಾಡಿಕೊಂಡ್ರೆ ನಾಳೆ ಮಾರ್ಕೆಟಲ್ಲಿ ಸಂಸ್ಥೆಯ ಹೆಸರು ಹಾಳಾಗುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಾಗಿ ಅಚ್ಚುಕಟ್ಟಾಗಿ ಅವ್ರಿಗೆ ಕೊಟ್ಟು ಅವರಿಗೆ ಮೊದಲು ಮುಂಚಿತವಾಗಿ ನಾವು ತಿಳಿಸ್ಬೇಕು ಸರ್, ಹೀಗೀಗೆ ಇದನ್ನ ಪ್ರೋಸೆಸ್ ಮಾಡಿ ಈ ತರ ಮಾಡಿ ಅಂತ. ಅದಕ್ಕೆ ಬೇಕಾಗುವ ಎಲ್ಲ ಎಕ್ವಿಪ್ಮೆಂಟ್ಸ್ ಲೈಕ್ ಅವರಿಗೆ ಗೇರು ಬೀಜನ ಇಟ್ಕೊಳ್ಳುವಂತ ಪಾತ್ರಗಳಾಗಿರ್ಬೋದು ಅದನ್ನೆಲ್ಲ ನಾವೇ ಪ್ರೊವೈಡ್ ಮಾಡಿದಾಗ ಖಂಡಿತ ಆ ಕ್ವಾಲಿಟಿನ ನಾವು ಅಚೀವ್ ಮಾಡಬಹುದು ಸರ್. ಈಗ ನೀವೊಂದು ದೊಡ್ಡ ಇಂಡಸ್ಟ್ರಿ ನಡೆಸ್ತಾ ಇದ್ದೀರಿ, ಅಲ್ಲಿ ನೂರಾರು ಜನ ಕೆಲಸಗಾರರಿಗಿರ್ತಾರೆ, ಆದ್ರೆ ಅಲ್ಲಿಂದ ಅದು ಅಂಗಡಿಗೆ ಬರುವಾಗ ಗೇರು ಬೀಜದ ದರ 1:3 ಹೆಚ್ಚಿನ ಲಾಭ ಅಲ್ಲಿ ಫ್ಯಾಕ್ಟರಿ ನಡೆಸೋರಿಗೂ ಬಾರದೆ ಅಲ್ಲಿ ಕೆಲಸ ಮಾಡೋರಿಗೂ ಬಾರದೆ ಇಲ್ಲಿ ತುಂಬಾ ಚಂದವಾಗಿ ಅಂಗಡಿಯಲ್ಲಿ ಇಟ್ಟವರಿಗೆ ಬರ್ತದೆ ಅನ್ನೋ ಒಂದು ಮಾತಿದೆ. ಆಕ್ಚುಲಿ ಅದು ಅಷ್ಟು ಸೂಕ್ತ ಅಲ್ಲ ಅನ್ಕೊಂತೀನಿ ಸರ್. ಆಕ್ಚುಲಿ ಕ್ಯಾಶ್ಯೂ ಇಂಡಸ್ಟ್ರಿ ಅನ್ನುವಂಥದ್ದು ನಡೆಯುವಂಥದ್ದು ಮಾರ್ಕೆಟ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲುಗಡೆ. ಈಗ ನಾವು ರಾ ಮೆಟೀರಿಯಲ್ ನ ತಗೊಂಡು ಬರ್ತೇವೆ, ಬುಕ್ಕಿಂಗ್ ಮಾಡುವಾಗ ನಾವು ಅದನ್ನ USD ಅಮೆರಿಕನ್ ಡಾಲರ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡಬೇಕು, ಇಂಡಿಯನ್ ರೂಪಿಗೆ ರಿಯಲೈಸೇಷನ್ ಆಮೇಲೆ ಮಾಡುವಂಥದ್ದು. ಈ ಬುಕ್ಕಿಂಗ್ ಆಗುವಾಗ ಡಾಲರ್ ರೇಟ್ ಒಂದಿರುತ್ತೆ, ರಿಯಲೈಸೇಷನ್ ಮಾಡುವಾಗ ಡಾಲರ್ ರೇಟ್ ತುಂಬಾ ಮೇಲಕ್ಕೆ ಹೋಗುವ ಸಂದರ್ಭಗಳು ಕೂಡ ಬರುತ್ತೆ. ಆವಾಗ ಪ್ರೊಸೆಸಿಂಗ್ ಸೈಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಚ್ಚಾ ದರವನ್ನು ನಾವು ಇಂಪೋರ್ಟ್ ಮಾಡಿ ಅದನ್ನ ಕನ್ವರ್ಟ್ ಮಾಡುವಾಗ ಒಂದು ಕಾಸ್ಟಿಂಗ್ ಅಂತ ನಾವು ಏನ್ ಹೇಳ್ತೇವೆ, ಅದ್ರ ನಂತರ ಸೇಲ್ ಮಾಡುವಾಗ ಒಂದು ಕಾಸ್ಟ್ ನ ಫಿಕ್ಸ್ ಮಾಡ್ತೇವೆ. ಆ ನಂತರ ಮಾರ್ಕೆಟ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ಏನು ಮಾರ್ಕೆಟ್ ಡಿಮಾಂಡ್ ಅಂತ ನಾವೇನು ಡಿಮಾಂಡ್ ಅಂಡ್ ಸಪ್ಲೈ, ಆ ಪ್ರಿನ್ಸಿಪಲ್ಸ್ ಮೇಲ್ಗಡೆ ಒಂದು ರೇಟ್ ಫಿಕ್ಸೇಷನ್ ಆಗುತ್ತೆ. ಮಾರ್ಕೆಟ್ ಕೂಡ ಅಪ್ ಅಂಡ್ ಡೌನ್ ಅಷ್ಟೇ ಫಾಸ್ಟ್ ಆಗಿ, ಈ ಅಗ್ರಿಕಲ್ಚರಿನ ಎಲ್ಲಾ ಕಾಮೋಡಿಟಿಗಳು ಸೇಮ್ ಪ್ರಾಬ್ಲಮ್ ಸರ್, ಅಪ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಟ್ರೇಡರ್ಸಿಗೂ ಕೂಡ ಅತ್ಯಂತ ದೊಡ್ಡ ಮಾರ್ಜಿನ್ ಅಂತ ಹೇಳುವಂಥದ್ದು ಇಲ್ಲ ಸರ್. ಆಕ್ಚುಲಿ ಅವರು ನ್ಯಾರೋ ಮಾರ್ಜಿನಲ್ ಕೆಲಸ ಮಾಡ್ತಾರೆ, ಇಂಡಸ್ಟ್ರಿಯವರು ಕೂಡ ನ್ಯಾರೋ ಮಾರ್ಜಿನಲ್ ಕೆಲಸ ಮಾಡ್ತಾರೆ. ಸಮಟೈಮ್ಸ್ ಬೂಮ್ ಸಿಗತ್ತೆ, ಒಂದೊಮ್ಮೊಮ್ಮೆ ಪ್ರೊಸೆಸರ್ಸಿಗೂ ಸಿಗ್ಬೋದು, ಒಮ್ಮೊಮ್ಮೆ ರಾ ಮೆಟೀರಿಯಲ್ ಟ್ರೇಡರ್ಗೂ ಸಿಗ್ಬೋದು, ಒಮ್ಮೊಮ್ಮೆ ಕರ್ನಲ್ಸ್ ಟ್ರೇಡರ್ಸಿಗೂ ಸಿಗ್ಬೋದು ಸರ್, ಡಿಪೆಂಡ್ಸ್. ಈ 3-4 ವರ್ಷದಲ್ಲಿ ರೊಟೇಷನ್ ಆಗ್ತಾ ಇರತ್ತೆ ಸರ್, ಅದು ಆಕ್ಚುಲಿ ಹೇಳಲಿಕ್ಕೆ ಬರೋದಿಲ್ಲ. ಸಂಪತ್ ಅವರೇ, ಇಂತಹ ಒಂದು ದೊಡ್ಡ ಇಂಡಸ್ಟ್ರಿ ನಮಗೆ ಮೇಲ್ತೋರಿಕೆಗೆ ಕಾಣಲಿಕ್ಕಿಲ್ಲ, ಯಾಕಂದ್ರೆ ಇದೇನು ದೊಡ್ಡ ಇಂಡಸ್ಟ್ರಿ ಆಗಿ ನಮಗೆ ರಾಜಮಾರ್ಗದಲ್ಲಿ ಕಾಣುವಂತ ಇಂಡಸ್ಟ್ರಿ ಅಲ್ಲ, ಸಾಫ್ಟ್ವೇರ್ ನ ಹಾಗೆ ಕಾಣುವಂತ ಇಂಡಸ್ಟ್ರಿ ಅಲ್ಲ. ಆದ್ರೆ ಸ್ವಲ್ಪ ಒಳ ಪ್ರದೇಶಕ್ಕೆ ಹೋದ್ರೆ, ಹಳ್ಳಿಗಾಡಿಗೆ ಹೋದ್ರೆ, ಒಂದು ಹಳ್ಳಿಯಲ್ಲಿ ಕನಿಷ್ಠ 50-60 ಜನ ಮಹಿಳೆಯರಿಗೆ ಕೆಲಸ ಕೊಟ್ಟಂತ ಒಂದು ದೊಡ್ಡ ಇಂಡಸ್ಟ್ರಿ, ಜೀವನ ಸುಸೂತ್ರವಾಗಿ ನಡೀತಾ ಇದೆ. ಒಂದು ಕಾಲದಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಯಾವ ರೀತಿಯಲ್ಲಿ ಬದುಕು ಕಂಡುಕೊಂಡಿದ್ರು, ಅವರಿಗೆ ಗೇರು ಬೀಜ ಆಸರೆಯಾಗಿ ಬಂದಿದೆ. ಇಂತಹ ಹೊತ್ತಲ್ಲಿ ನಾವು ಭವಿಷ್ಯವನ್ನು ಕೂಡ ನೋಡ್ಕೊಳ್ಬೇಕು, ಯಾಕಂದ್ರೆ ಈಗ ಒಂದು ಬಹುದೊಡ್ಡ ಸಂಖ್ಯೆಯ ಒಂದು ಜನಸಂಖ್ಯೆ ಅದರ ಮೇಲೆ ಹೊಂದಿಕೊಂಡಿದೆ. ಈಗ 80% ಗೇರು ಬೀಜ ಬರುದು ವಿದೇಶದಿಂದ. ಹೌದು ಸರ್. ನಾಳೆ ದಿನ ಅವರು ಅಲ್ಲಿಯೇ ಫ್ಯಾಕ್ಟರಿ ಇಟ್ಕೊಂಡ್ರೆ ನಮ್ಮ ಇಲ್ಲಿನ ಉದ್ಯಮ ಗತಿ ಏನಾದೀತು, ನಾವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು? ಖಂಡಿತ ಸರ್. ಆಕ್ಚುಲಿ ಏನಾಗಿದೆ, ಆಫ್ರಿಕಾದಲ್ಲೂ ಕೂಡ ಇಂಡಸ್ಟ್ರಿ ಮಾಡೋ ಬಗ್ಗೆ ಬಹಳಷ್ಟು ಜನ ಥಿಂಕ್ ಮಾಡಿದ್ದಾರೆ, ಅಲ್ಲೂ ಕೂಡ ಮಾಡಿದಂತ ಎಕ್ಸಾಂಪಲ್ಗಳು ತುಂಬಾ ಇದಾವೆ, ಬಟ್ ಅದು ಇಲ್ಲಿಗೆ ಕಂಪೇರ್ ಮಾಡಿದಾಗ ಅಷ್ಟು ಸಕ್ಸಸ್ಫುಲ್ ಅಲ್ಲ. ಯಾಕಂದ್ರೆ ಇಂಡಿಯನ್ಸ್ಗೆ ನಮಗೆ ದೊಡ್ಡ ವರ ಏನ್ ಕೇಳಿದ್ರೆ, ವಿ ಹ್ಯಾವ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಈ 70% ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಲ್ಲೇ ಹೋಗೋದ್ರಿಂದ ಅದು ಇಂಡಿಯಾದವ್ರಿಗೆ ಮಾತ್ರ ಅದು ವರವಾಗಿ ಸಿಕ್ಕಿರುವಂತದ್ದು ಸರ್. ಈಗ ಆಫ್ರಿಕಾದಲ್ಲಿ ನೀವು ಏನೇ ಪ್ರೋಸೆಸ್ ಮಾಡಿದ್ರು, ಆಫ್ರಿಕನ್ ಕನ್ಸಂಪ್ಷನ್ ಇಸ್ ಲೆಸ್ ದನ್ 10%. ಹಾಗಾಗಿ ಅವರು ಪ್ರತಿಯೊಂದನ್ನು ಎಕ್ಸ್ಪೋರ್ಟ್ಗೆ ಡಿಪೆಂಡ್ ಆಗಬೇಕಾಗತ್ತೆ. ಈ ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ಹೋಗುವಾಗ ನೀವು ನಿಮಗೆ ತುಂಬಾ ಕಾಂಪಿಟೇಷನ್ ಕೊಡುವಂಥದ್ದು ವಿಯೆಟ್ನಾಂ. ವಿಯೆಟ್ನಾಂಗೆ ಕಾಂಪಿಟೇಷನ್ ಕೊಟ್ಟು ಅವರು ಕೊಡುವಾಗ ರಿಯಲೈಸೇಷನ್ ಕಾಸ್ಟ್ ಆಫ್ ದ ಕರ್ನಲ್ಸ್ ಅದು ತುಂಬಾ ಕಡಿಮೆ ಆಗಿರುತ್ತೆ. ಹಾಗಾಗಿ ಅವರಿಗದು ದೊಡ್ಡ ಲಾಭದಾಯಕವಾಗಿ ಆಗ್ಲಿಕ್ಕಿಲ್ಲ, ಒಂದು ರೀಸನ್. ಇನ್ನೊಂದು ರೀಸನ್, ಇದನ್ನ ಪ್ರೋಸೆಸ್ ಮಾಡಲಿಕ್ಕೆ ನಿಮ್ಗೆ ಸ್ಕಿಲ್ಡ್ ಲೇಬರ್ ಬೇಕಾಗ್ತಾರೆ. ಆಫ್ರಿಕಾದಲ್ಲಿ ನೀವು ಸ್ಕಿಲ್ಡ್ ಲೇಬರ್ನ ಪಡ್ಕೊಳ್ಳುವಂಥದ್ದು ತುಂಬಾ ಚಾಲೆಂಜಿಂಗ್ ಜಾಬ್ ಸರ್. ಹಾಗಾಗಿ ಅಲ್ಲಿ ಅಂದ್ರೆ ಸೆಮಿ ಪ್ರೊಸೆಸಿಂಗ್ ಮಾಡಬಹುದು, ಫಿನಿಶ್ಡ್ ಪ್ರೊಸೆಸಿಂಗ್ ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಅದರಿಂದ ಏನು ತೊಂದರೆ ಆಗಲಿ, ಏನು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋದು ನಮ್ಮ ನಿರೀಕ್ಷೆ ಸರ್. ಆಕ್ಚುಲಿ ಹಾಗಾದ್ರೆ ಇದನ್ನ ಮುಂದಿನ ಒಂದು 40-50 ವರ್ಷ ಕಾಲ ಅದನ್ನೊಂದು ಯಶಸ್ವಿ ಉದ್ಯಮ ಮಾಡಿ ನಮ್ಮ ಜನರಿಗೆ ಇನ್ನೂ ಹೆಚ್ಚಿನ ಪ್ರಯೋಜನ ದೊರಕುವಂತೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ ಸರ್. ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ, ಬದಲಾಗುವ ಕಾಲಘಟ್ಟಕ್ಕೆ ಸರಿಯಾಗಿ ನಾವುಗಳು ಮಾಡರ್ನೈಸೇಷನ್ ಆಗಿ ಚೇಂಜ್ ಆಗ್ಬೇಕಾಗತ್ತೆ. ಇವತ್ತು ಮಾರ್ಕೆಟ್ ಪ್ರಿನ್ಸಿಪಲ್ಸ್ ಏನಿದೆ, ಆ ಪ್ರಿನ್ಸಿಪಲ್ಸ್ ಸರಿಯಾಗಿ ನಾವು ಬದಲಾದ್ರೆ ಖಂಡಿತ ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಸರ್. ಇದು ನಮ್ಮ ಊರಿನ ಗೇರು ಬೀಜಕ್ಕೂ, ಆಫ್ರಿಕಾದ ಗೇರು ಬೀಜಕ್ಕೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆಯಾ? ಮತ್ತು ನಿಮ್ಮ ಕಾರ್ಖಾನೆಗೆ ಬಂದ್ಮೇಲೆ ಇವೆಲ್ಲ ಮಿಕ್ಸ್ ಆಗುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಅಲ್ಲಿ 2-3 ವಿಚಾರಗಳು ಬರುತ್ತೆ ಸರ್.
ಈ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಟೇಸ್ಟ್ ಹೇಗಿದೆ ಅನ್ನೋದಕ್ಕಿಂತ ನೋಡ್ಲಿಕ್ಕೆ ಹೇಗಿದೆ ಅನ್ನುವಂಥದ್ದೇ ಮುಖ್ಯ ಆಗುತ್ತೆ. ಈಗ ನಾವು ಇಂಡಿಯನ್ ಮಟೀರಿಯಲ್, ಈಗ ಗೋವಾ ಇರ್ಬೋದು, ರತ್ನಗಿರಿ ಇರ್ಬೋದು, ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿನ ರಾ ಮಟೀರಿಯಲ್ ಟೇಸ್ಟ್ ವೈಸ್ ನೋಡಿದಾಗ ಆಫ್ರಿಕನ್ ರಾ ಮಟೀರಿಯಲ್ಗಿಂತ ಸ್ವಲ್ಪ ಟೇಸ್ಟಿಯಾಗೇ ಇರುತ್ತೆ. ಬಟ್ ಎಲ್ರಿಗೂ ಕೂಡ ಕಲರ್ ಬೇಕಾಗಿದೆ ಸರ್. ಇದು ಸ್ವಲ್ಪ ಐವರಿ ಕಲರ್ ಅಲ್ಲಿ ಇರುತ್ತೆ. ಯಾವುದು ಇಂಡಿಯನ್ ರಾ ಮಟೀರಿಯಲ್ಸ್, ಈ ಬೆನಿನ್ ಇಂದ ನಾವು ಏನ್ ಇಂಪೋರ್ಟ್ ಮಾಡುತ್ತೆ, ದಟ್ ಇಸ್ ಅ ಸೂಪರ್ ವೈಟ್ ಕಲರ್. ಟ್ರೇಡರ್ಸ್ ಗೆ ಏನಾಗುತ್ತೆ, ಅವರು ಪ್ಯಾಕಿಂಗ್ ಮಾಡಿ ಡಿಸ್ಪ್ಲೇ ಇಟ್ಟಾಗ ಕಲರ್ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಅವರು ಕೂಡ ಬೆನಿನ್ ಕೊಡಿ, ಕಲರ್ ಕೊಡಿ ಹಾಗಂತ ಕೇಳಿದಾಗ ನಾವು ಕೂಡ ಅನಿವಾರ್ಯತೆಯಿಂದ ನಾವು ಅದನ್ನೇ ಪ್ರೋಸೆಸ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ರುಚಿಯಲ್ಲಿ ರುಚಿಯಲ್ಲಿ ಇಂಡಿಯನ್ ಕ್ಯಾಶ್ಯೂಸ್ ಯಾವಾಗ್ಲೂ ನಂಬರ್ ಒನ್ ಸರ್. ಬಟ್ ಕಲರ್ ಫ್ಯಾಕ್ಟ್ರೇ ಮೇಜರ್ ಆಗಿರೋದ್ರಿಂದ, ಮತ್ತೆ ಸೈಜ್ ಫ್ಯಾಕ್ಟರ್. ಆಫ್ರಿಕನ್ ರಾ ಮಟೀರಿಯಲ್ ಅಲ್ಲಿ ನಿಮ್ಮ ಬೆನಿನ್ ನಟ್ಸ್ ಏನ್ ತಗೊಳ್ತೀವಿ ಅದೇನಾಗಿದೆ, ಕರ್ನಲ್ಸಿನ ವೈಟ್ ಸ್ವಲ್ಪ ಕಡಿಮೆ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಈ ಇಂಟರ್ನ್ಯಾಷನಲ್ ಸಿಸ್ಟಮ್, ಈಗ ನಾವು ಒಂದು ಗ್ರೇಡ್ ಅಂತ ಡಿಸೈಡ್ ಮಾಡಿದ್ದೇವೆ, W320 ಅಂತ ಗ್ರೇಡ್. 1 pound ಇದನ್ನ ನೀವು ವೈಟ್ ತೆಗೆದಾಗ 320 ಕೌಂಟ್ ಬರಬೇಕು. ಅದೇ ನೀವು ಇಂಡಿಯನ್ ಕ್ಯಾಶ್ಯೂ 1 pound ಮತ್ತೆ ಬೆನಿನಿನ 1 pound ತೆಗೆದಾಗ ಬೆನಿನಿನ ಮಟೀರಿಯಲ್ನ ಸೈಜ್ ದೊಡ್ಡದಾಗಿ ಕಾಣಿಸ್ತದೆ ಇಂಡಿಯನ್ಗೆ ಕಂಪೇರ್ ಮಾಡಿದಾಗ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಬಟ್ ಟೇಸ್ಟ್ ಅನ್ನು ನೋಡಿ ತಗೊಳ್ಳುವ ಕಾಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಈಗಲೂ ಇದಾರೆ ಕೆಲವೊಂದು ಟ್ರೇಡಿಂಗ್ ಅವರು ಮಾರ್ಕೆಟ್ ಅಲ್ಲಿ ಇಂಥದ್ದೇ ಕೊಡಿ ಅಂತ ಕೇಳಿ ತಗೊಂಡು ಹೋಗುವಂತವ್ರು ಇದಾರೆ ಸರ್. ಅದು ಸ್ವಲ್ಪ ಕಡಿಮೆ ಇದೆ ಅಂತ. ಸಾಮಾನ್ಯ ಯುರೋಪಿನ ದೇಶಗಳಲ್ಲಿ, ಅಮೆರಿಕಾ ದೇಶದಲ್ಲಿ ಕಾಣುವಂತ ಒಂದು ವಿದ್ಯಮಾನ ಈಗ ನಮ್ಮ ದೇಶಕ್ಕೆ ಕಾಲಿಡ್ತಾ ಇದೆ. ಏನಂತ ಹೇಳಿದ್ರೆ, ಸಾಮಾನ್ಯ 7-8 class ಆದ ನಂತರ ತಮ್ಮ ಮುಂದಿನ ಎಲ್ಲಾ ವಿದ್ಯಾಭ್ಯಾಸವನ್ನ ದುಡಿದೇ ಅದನ್ನ ಪೂರೈಸಿಕೊಳ್ಳುವಂತಹ ಒಂದು ವಿದ್ಯಮಾನ ನಾವು ಕಾಣ್ತಾ ಇದ್ದೇವೆ. ಅದು ಬರ್ತಾ ಇದೆ ನಮ್ಮಲ್ಲಿ. ಮಕ್ಕಳು ದುಡಿತಾ ಇದ್ದಾರೆ. ಕರೆಕ್ಟ್ ಸರ್. ಮೊದಲಾದ್ರೆ ಅವನು ಕೆಲಸ ಸಿಗೋ ತನಕ ಅವನು ದುಡಿಬಾರ್ದು, ಕೆಲಸಕ್ಕೆ ಹೋಗಬೇಕಾಗಿಲ್ಲ. ಆದ್ರೆ ಈಗ ಆ ಒಂದು ಗುಣವನ್ನ ನಮ್ಮ ಮಕ್ಕಳು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಾ ಇದ್ದಾರೆ. ಇಂತಹ ಒಂದು ವಿದ್ಯಮಾನವನ್ನ ನಮ್ಮ ಹೊಸ ಶಿಕ್ಷಣ ನೀತಿ NEP 2020 ಅದು ಕೂಡ ಪ್ರೋತ್ಸಾಹಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಅಥವಾ ದಿನಕ್ಕೆ 1-2 hours ಕೆಲಸ ಮಾಡೋದಾದ್ರೆ ಅವರಿಗೆ ಈ ನಮ್ಮ ಗೇರುಬೀಜ ಉದ್ಯಮ ಎಷ್ಟರ ಮಟ್ಟಿಗೆ ಸಹಕಾರಿ ಆದೀತು ಅಂದ್ರೆ, ಇಲ್ಲಿ ತನಕ ನಾವು ನೋಡಿದಾಗ ಸ್ಕೂಲ್ ಮಕ್ಕಳುಗಳು ಬರ್ತಾ ಇದ್ದಂಥದ್ದು ನಮ್ಮ ರಜೆ ಇದ್ದಾಗ ಮಾತ್ರ ಸರ್. ಈಗ ಆ ಮಕ್ಕಳು ಬಂದಾಗ ನಾವೇನ್ ಮಾಡ್ತೇವೆ, ಅವರ ಏಜ್ ನ ನಾವು ಗಣನೆಗೆ ತಗೋಬೇಕಾಗತ್ತೆ. ಅಂದ್ರೆ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾರ್ಮ್ಸ್ ಪ್ರಕಾರ ಅವ್ರದ್ದು ಏನ್ ಏಜ್ ಇದೆ ಅದ್ರ ಪ್ರಕಾರದಲ್ಲಿ ನಾವು ಅವರಿಗೆ ಅವಕಾಶವನ್ನು ಕೊಡ್ತೇವೆ. ಆಕ್ಚುಲಿ ಕೊಟ್ಟು ಅವರಿಗೆ ಒಳ್ಳೆಯ ಸ್ಯಾಲರಿನೇ ಫಿಕ್ಸ್ ಮಾಡ್ತೇವೆ. ಅಂದ್ರೆ ಅವ್ರು ಏನೇ ಆಕ್ಚುಲಿ ನಮ್ಮಲ್ಲಿ KG ಬೇಸಿಸ್ ಅಲ್ಲೇ ಜಾಸ್ತಿ ಇರುವಂತಹದ್ದು, ಬಟ್ ಆ ಮಕ್ಕಳಿಗೆ ನಾವು ಫಿಕ್ಸ್ ಸ್ಯಾಲರಿ ಅಂತ ನಾವು ಮಾಡ್ತೇವೆ. ಅದರ ಉದ್ದೇಶ ಅಂತ ಹೇಳಿದ್ರೆ ಅವರಿಗೂ ಸ್ವಲ್ಪ ಒಳ್ಳೆಯ ಹಣ ಸಿಗಲಿ, ಅದರ ಜೊತೆಗೆ ಅವ್ರಿಗೆ ಮುಂದಿನ ದಿನಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದಾಗಿ. ಬಟ್ ಮುಂದಿನಿಂದಲೇ ಅದು ಬಂದರೂ ಕೂಡ ಸ್ವಾಗತಾರ್ಹ ಸರ್. ಯಾಕಂದರೆ ನಾವು ಇಂಡಸ್ಟ್ರಿಯಲಿಸ್ಟ್ ಆಗಿ ನಾವು ನೋಡುವಂಥ ರೀತಿಗಿಂತ ಸಾಮಾಜಿಕ ಕಳಕಳಿಯಲ್ಲಿ ನೀವು ನೋಡಿದಾಗ ಆ ಡಿಸಿಷನ್ ಸಿಕ್ಕಿದ್ರೆ ಅವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ವೈಯಕ್ತಿಕ ನೆಲೆ ಸರ್. ಆ್ಯಕ್ಚುಲಿ ಅಂದರೆ ಇವ್ರ ಜೊತೆ ಅಂತ ಹೇಳಿ ಅಲ್ಲ, ಅವರಿಗೆ ಸಪ್ರೇಟ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಅದರಿಂದ ಅವರಿಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ನಿಮ್ಮ ವಂಡರ್ನ ಫ್ಯಾಕ್ಟರಿಯನ್ನ ತುಂಬಾ ಅತ್ಯಾಧುನಿಕವಾಗಿ, ನಾವೇನ ಕೆಲವೊಮ್ಮೆ ಟಿವಿ ಚಾನಲ್ ಅಲ್ಲಿ ನೋಡ್ತೇವಲ್ಲ, ಟೋಟಲಿ ಮೆಕನೈಸ್ಡ್ ಸಿಸ್ಟಮ್, ಅಮೆರಿಕದ ಕೆಲವು ಜಂಕ್ ಫುಡ್ ನ ಫ್ಯಾಕ್ಟರಿಯಲ್ಲಿ ಕಂಡ ಹಾಗೆ ತುಂಬಾ ಅದ್ಭುತವಾದಂತಹ ಒಂದು ವಾತಾವರಣದಲ್ಲಿ ನಡೆಸ್ಕೊಂಡಿದ್ರಿ ನೀವು. ತುಂಬಾ ನನಗೂ ಕೂಡ ಅದನ್ನ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ನಮ್ಮೂರಲ್ಲಿ ಇಂತಹ ಒಂದು ಕಲ್ಮಶವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಂದು ಹೊಸ ರೂಪದಲ್ಲಿ ನಡೆಸ್ತಾ ಇದ್ದೀರಿ. ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅಲ್ಲ, ಶುಚಿತ್ವದ ಬಗ್ಗೆ ಆಗಲಿ ಎಲ್ಲಾ ರೀತಿಯಲ್ಲಿ ಕೂಡ ತುಂಬಾ ಚಂದವಾಗಿ ನಡೆಸ್ತಾ ಇದ್ರಿ. ನೀವೊಂದು ಹೊಸ ಬೆಂಚ್ ಮಾರ್ಕ್ ಹಾಕಿ ಕೊಟ್ಟಿದ್ರಿ ನಮ್ಮ ಊರಿನ ಎಲ್ಲ ಫ್ಯಾಕ್ಟರಿಗಳಿಗೆ. ಇದು ಕೆಲಸಗಾರರಿಗೆ ಇಷ್ಟ ಇದೆಯಾ ಅಥವಾ ಬೇರೆ ಫ್ಯಾಕ್ಟರಿ ನಡೆಸೋರಿಗೆ ಇಂತಹ ಟೋಟಲ್ ಮೆಕನೈಸೇಷನ್ ಇದ್ರ ಬಗ್ಗೆ ಆಸಕ್ತಿ ಇದೆಯಾ, ಹೇಗೆ? ಸಿ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರವರ ಕಲ್ಪನೆಗೆ ಅನುಗುಣವಾಗಿ ಹೋಗ್ತದೆ ಸರ್. ಇದನ್ನ ನೋಡಿದಾಗ ಇಲ್ಲಿ ಅದರಲ್ಲಿ ನನಗೆ ಯಾಕೆ ಇಷ್ಟು ಹೈಜೀನಿಕ್ ಬಗ್ಗೆ ಅಂತ ಹೇಳಿದ್ರೆ, ನಾನು ಇಂಡಸ್ಟ್ರಿ ಮಾಡೋ ಮುಂಚೆನೂ ಕೂಡ ನಾನು ಆಕ್ಚುಲಿ ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದೆ. ನಾನು ಕೊನೆಯದಾಗಿ ಬೆಂಗಳೂರಲ್ಲಿ ಅವಸಲ್ಲ ಟೆಕ್ನಾಲಜೀಸ್ ಅಂತ ಹೇಳಿ ಅದರಲ್ಲಿ ಅಪ್ಲಿಕೇಶನ್ ಎಂಜಿನಿಯರ್ ಆಗಿ ನಾನು ಸುಮಾರು 2 years ಅದರಲ್ಲಿ ಕೆಲಸ ಮಾಡಿದ್ದೆ. ಅದರಲ್ಲಿ 3 departments ಇತ್ತು. ಒಂದು ನ್ಯೂಕ್ಲಿಯರ್ ಆಪರೇಷನ್ಸ್, ಒಂದು ಆಟೋಮೇಷನ್, ಎಕ್ಸ್ಪೋರ್ಟ್ ಓರಿಯೆಂಟೆಡ್. 3 departments ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ನೋಡಿರುವಂಥ ಹೈಜೀನಿಕ್, ಮತ್ತೆ ನಾನು ವರ್ಕರ್ ಆಗಿದ್ದಾಗ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಫ್ರಮ್ ದ ಮ್ಯಾನೇಜ್ಮೆಂಟ್, ಅದು ಎರಡನ್ನೂ ಮರ್ಜ್ ಮಾಡಿ ನಮ್ಮ ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಸರ್. ಅದರಿಂದಾಗಿ ಪ್ರಾಯಶಃ ಅಂದರೆ ನನ್ನ ಕಲ್ಪನೆಗೆ ಅನುಗುಣವಾಗಿ ನಾನು ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾ ಹೋದೆ. ಮತ್ತು ರಿಲೇಟೆಡ್ ಟು ದಿ ಮ್ಯಾನೇಜ್ಮೆಂಟ್, ಹೇಗೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಕೆಲವೊಂದು ಪುಸ್ತಕಗಳನ್ನ ನಾನು ಸ್ವಲ್ಪ ಸ್ಟಡಿ ಮಾಡಿ ಅದರಲ್ಲಿರುವ ಕೆಲವೊಂದು ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ. ನನಗೆ ಏನಾಯಿತು, ಒಳ್ಳೆಯ ಎಂಪ್ಲಾಯ್ ಸಿಕ್ಕಿದ್ರು. ನಾನು ಹೇಳಿರೋ ಅಷ್ಟು ವಿಚಾರಗಳನ್ನ ಅವರು ವೈಯಕ್ತಿಕ ನೆಲೆಯಲ್ಲಿ ಅವ್ರು ಫಾಲೋ ಮಾಡಿದರು. ಅದರ ಇದರಾಗಿ ಇವತ್ತು ಸರ್ ಖಂಡಿತ ಇಲ್ಲ ಸರ್, ನಾವು ಏನು ಹೇಳಿದ್ರು ಅವರು ಅದಕ್ಕೆ ಧ್ವನಿ ಕೊಡಿಸ್ತಾ ಇದ್ರು.
ಈ ತರ ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಕ್ವಶನ್ ಅಂದ್ರೆ ನಾವೇನ್ ಮಾಡ್ತೇವೆ, ಸ್ಟಾಫ್ ಮೀಟಿಂಗ್ ಅಂತ ಮಾಡ್ತೇವೆ. ನಮ್ಮಲ್ಲಿ ಸುಮಾರು ಒಂದು 35 ಜನ ಸೂಪರ್ವೈಸರ್ಸ್ ಇದ್ದಾರೆ, ಇಬ್ರು ಮ್ಯಾನೇಜರ್ಸ್ ಇದ್ದಾರೆ. ನಾವು ಸ್ಟಾಫ್ ಮೀಟಿಂಗ್ ಮಾಡಿ ನನ್ನ ಥಾಟ್ಸ್ನ ಅವ್ರ ಎದುರುಗಡೆ ಇಟ್ಟು ಈ ತರ ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಇದನ್ನ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಐಡಿಯಾಸ್ಗಳನ್ನ ಸಜೆಷನ್ಗಳನ್ನ ಮರ್ಜ್ ಮಾಡ್ತಾರೆ. ಟ್ರಯಲ್ ಇಂಪ್ಲಿಮೆಂಟೇಷನ್ ಮಾಡ್ತೇವೆ, ರಿಸಲ್ಟ್ ಒಳ್ಳೇದು ಬಂದ್ರೆ ಕಂಟಿನ್ಯೂ ಮಾಡ್ತೇವೆ, ಇಲ್ಲಾಂದ್ರೆ ಅದನ್ನ ಮತ್ತೆ ಮಾಡಿಫೈ ಮಾಡಿ ಮತ್ತೆ ರೀ ಮಾಡ್ತೇವೆ ಸರ್. ಹೀಗೆ ಮಾಡ್ತಾ ಮಾಡ್ತಾ ಈ ತರ ಆಗಿದೆ ಸರ್. ನೀವು ಬೆಂಗಳೂರಲ್ಲಿ ಇರ್ಬೋದಾಗಿತ್ತು ಮತ್ತು ಬೇರೆ ಸಾಂಪ್ರದಾಯಿಕ ಕೃಷಿ ಇತ್ತು ನಿಮಗೆ, ಅದನ್ನೇ ಬೇರೆ ರೀತಿಯಲ್ಲಿ ಮುಂದುವರಿಸಬಹುದಾಗಿತ್ತು. ಈ ಗೇರುಬೀಜ ಉದ್ಯಮಕ್ಕೆ ಹೇಗೆ ಬಂದ್ರಿ? ಹಾಂ ಸರ್, ಆಕ್ಚುಲಿ ಗೇರುಬೀಜ ವ್ಯವಸ್ಥೆ ಆಯ್ಕೆ ಅನ್ನುವಂಥದ್ದು ನನ್ನ ಆಯ್ಕೆ ಆಗಿರಲಿಲ್ಲ. ಇದಿತ್ತು ಇದು ಈ ಇಂಡಸ್ಟ್ರಿ ಅನ್ನುವಂಥದ್ದು ನನ್ನ ಬ್ರದರ್ ಇನ್ ಲಾ ಜೆ ಪಿ ಶೆಟ್ಟಿ ಅವರ ಆಯ್ಕೆ ಆಗಿತ್ತು. ಬರುವ ಮೊದಲು ನನಗೆ ಇದರ ಸ್ವರೂಪ ಹೀಗೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಅದರ ಬಗ್ಗೆ ಗೊತ್ತಿರಲಿಲ್ಲ. ನಂತರ 2012 ನಾನು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ವಿ. ನನಗೆ ಇನಿಷಿಯಲ್ ಡೇಸಲ್ಲಿ ತುಂಬ ಸಹಕಾರ ನೀಡಿದಂಥವರು ಶಂಕರನಾರಾಯಣ್ ಕ್ಯಾಶಸ್, ಕ್ರೋಡಾ ಬೈಲೂರು ಅಂತ ಇದೆ ನಮ್ಮ ಶಂಕರನಾರಾಯಣ ಹತ್ತಿರ, ಅದರ ಮಾಲಕರಾದಂಥ ಶಶಿಧರ್ ಶೆಟ್ಟಿ ಅವರು, ಅವರು ನನಗೆ ತುಂಬ ಸಹಕಾರವನ್ನು ಕೊಟ್ಟರು. ಅಂದರೆ ಹೀಗೆ ಇದ್ರೆ ಜೀವನದಲ್ಲಿ ಹೇಗಿರಬೇಕು, ಇಂಡಸ್ಟ್ರಿಯಲಿಸ್ಟ್ ಆಗಿ ಹೇಗಿರಬೇಕು, ಎಂಪ್ಲಾಯೀಸ್ನ ಯಾವ ಥರ ನೀನು ನೋಡ್ಕೋಬೇಕು, ಇದರ ಬಗ್ಗೆ ನನಗೆ ಬಹಳಷ್ಟು ಗೈಡ್ಲೈನ್ಸನ್ನು ಕೊಟ್ಟಂಥದ್ದು ಅವರು. ನನಗೆ ಮುಂದಿನ ದಿನದಲ್ಲಿ ಒಂದು ಗ್ರೂಪ್, ಅವರು ಅವರ ಪಾಲುದಾರರು ಮೊದಲು ಮಲ್ನಾಡ್ ಕ್ಯಾಶ್ಯೂಸ್ ಅಲ್ಲಿ ಅವರು ಮತ್ತೆ ನಮ್ಮ ನಾಗರಾಜ್ ಶೆಟ್ರು ಪಾಲುದಾರರು ಆಗಿದ್ರು. ನಾಗರಾಜ್ ಅಣ್ಣ ಮತ್ತೆ ಫೇವರೇಟ್ ಕ್ಯಾಶ್ಯೂಸ್ ಅಂತ ಜನ್ನಾಡಿ ಬಿತ್ಕಲ್ ಕಟ್ಟೆ ಹತ್ರ ಒಂದು ದೊಡ್ಡ ಇಂಡಸ್ಟ್ರಿ ಇದೆ, ಅವರ ಮೂರು ಜನರ ಗೈಡ್ಲೈನ್ಸ್, ಅವ್ರ ಮೂರು ಜನ ನನಗಿಂತ 15 ಸೀನಿಯರ್ಸ್, ಅವರ ಗೈಡ್ಲೈನ್ಸ್ ನನಗೆ ತುಂಬಾ ದೊಡ್ಡ ಪ್ರಮಾಣದ ಶಕ್ತಿಯಾಗಿ ಕನ್ವರ್ಟ್ ಆಯಿತು. ಅದರ ಜೊತೆಗೆ ನನಗೆ ಎಲ್ಲಾ ಕೆಲಸದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತಂಥದ್ದು ನನ್ನ ಬ್ರದರ್ ಇನ್ ಲಾ ಜೆ ಪಿ ಶೆಟ್ಟಿ ಅವರು, ಅವರ 4 ಜನರ ಸಹಕಾರ ಅನ್ನುವಂಥದ್ದು ನನ್ನ ಶಕ್ತಿ ಆಗಿತ್ತು. ನಂತರದಲ್ಲಿ ಏನಾಯಿತು, ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದಾಗ ಅದೇನು ಹೇಳ್ತಾರೆ ಸರ್, ಒಳ್ಳೆಯ ಕೆಲಸಗಾರರು ಸಿಗಬೇಕಾದ್ರೂ ಪುಣ್ಯ ಬೇಕಂತೆ. ಆ ವಿಚಾರದಲ್ಲಿ ನಾನು ತುಂಬ ಲಕ್ಕಿ ಅನ್ಕೊಂತೀನಿ ಸರ್. ಆ್ಯಕ್ಚುಲಿ ನಮ್ಮಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಸ್ಟಾಫು, ಪ್ರತಿಯೊಂದು ಸೂಪರ್ವೈಸರ್ಸ್ ಎಲ್ಲರೂ ಕೂಡ ನನ್ನ ಏನು ಸಕ್ಸಸ್ ಇದೆ ಇವತ್ತು ಅದರ ಪಾಲುದಾರರು ಅಂತಲೇ ನಾವು ಹೇಳ್ಬೋದು. ಅವರೆಲ್ಲರ ಅಫರ್ಟು, ಅವರ ಸಪೋರ್ಟ್. ಕೆಲವೊಮ್ಮೆ ಏನಾಗ್ತಾ ಇತ್ತು, ಅವ್ರುಗಳನ್ನ ನೋಡಿದಾಗ ನನ್ಗೆ ಮತ್ತು ಅನಿಸೋದು, ಫೀಲಿಂಗ್ ಆಗೋದು, ಇನ್ನೂ ಏನಾದರೂ ಮಾಡ್ಬೋದು, ಇನ್ನೂ ಬೆಟರ್ ಅವರಿಗೆ ಲೈಫ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಇನ್ನೂ ಬೆಟರ್ ಸಕ್ಸಸ್ ನಾವು ರೀಚ್ ಆದರೆ ಅವರ ಆರ್ಥಿಕ ಪರಿಸ್ಥಿತಿನೂ ಇನ್ನೂ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ, ಈ ಥರದ ಭಾವನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದಾಗಿ ಸ್ವಲ್ಪ ರಿಸ್ಕ್ನ ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿ ತಗೊಂಡೆ. ಪ್ರಾಯಶಃ ಅತ್ಯಂತ ವೇಗವಾಗಿ ಈಗ ಲಾಸ್ಟ್ ವೀಕ್ ಅಷ್ಟೇ ನಾವೀಗ 100 crore ವ್ಯವಹಾರನೂ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಈಗ ಮುಂದಕ್ಕೆ ಸಾಗ್ತಾ ಇದ್ದೀವಿ. ಆ್ಯಕ್ಚುಲಿ ಥ್ಯಾಂಕ್ ಯು ಸರ್, ಇವರೆಲ್ಲರದ್ದು ಸಹಕಾರ ಇದರಿಂದಾಗಿ ನಾನಿವತ್ತು ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಅಂತ ಅನ್ಕೊಂಡಿದ್ದೀನಿ. ಬಟ್ ಕ್ರೆಡಿಟ್ ಅನ್ನುವಂಥದ್ದು ನಂದು ಇದರಲ್ಲಿ 10% ಇರುವಂಥದ್ದು, ಉಳಿದ 90% ಸೇರಬೇಕಾದಂಥದ್ದು ನನ್ನಲ್ಲಿ ಕೆಲಸ ಮಾಡೋ ಎಲ್ಲ ವರ್ಕರ್ಸು ಮತ್ತು ಮ್ಯಾನೇಜ್ಮೆಂಟು ಎಲ್ಲ ಸ್ಟಾಫ್ಗಳಿಗೆ ಸೇರುವಂಥದ್ದು, ಜೊತೆಗೆ ನನಗೆ ಸಹಕಾರ ಕೊಟ್ಟಂಥವ್ರು. ಇವತ್ತಿನ ಯಂಗ್ಸ್ಟರ್ಸ್ಗಳ ವಿಚಾರಗಳು ಬಂದಾಗ ಭಾಳಷ್ಟು ಜನ ನಮ್ಮ ಹತ್ರ ಬಂದುಬಿಟ್ಟು ಸಜೆಷನ್ ಕೊಡಿ ಅಂತ ಕೇಳ್ತಾರೆ. ನಾನು ಹೇಳೋದು ಎರಡೇ ವಿಚಾರ ಸರ್, ಫಸ್ಟು ದೊಡ್ಡದಾಗಿ ಕನಸು ಕಾಣಬೇಕಂತೆ. ಕನಸನ್ನು ನೀವು ನೋಡಿದ ನಂತರದಲ್ಲಿ ಅದಕ್ಕೇನು ಪರಿಶ್ರಮ ಹಾಕಬೇಕು, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬರಬೇಕು ಟುವರ್ಡ್ಸ್ ಯುವರ್ ಗೋಲ್. ನಮ್ಮ ಗುರಿ ಏನಿದೆ ಅದರ ಬಗ್ಗೆ ಸ್ಪಷ್ಟತೆ ಇದ್ರಾಯಿತು. ಮತ್ತು ಎಷ್ಟೋ ಒಂದು ಕಡೆ ಹೇಳ್ತಾರೆ ಅದೃಷ್ಟದಿಂದಾಗಿ ಸಕ್ಸಸ್ ಆಗತ್ತೆ, ಅದನ್ನು ನಾನು ಹೇಳೋದಾದರೆ ಅದೃಷ್ಟನೂ ಬೇಕು ಸರ್, ಇಲ್ಲನ್ನ ಹೇಳೋದಿಲ್ಲ. 10% ಅನ್ನೋದು ಅದೃಷ್ಟ ಆದರೆ 90% ನಮ್ಮ ಶ್ರಮನ ಅವಲಂಬಿಸಿರುತ್ತೆ. ಕನಿಷ್ಠ ಜೀವನದಲ್ಲಿ 14-15 ದುಡಿಮೆ ಮಾಡಿದೆ ಯಾರೂ ಸಕ್ಸಸ್ ಆದವರು ಇಲ್ಲ ಸರ್. ಯಾರನ್ನೇ ನೀವು ಎಕ್ಸಾಂಪಲ್ ತಗೊಳ್ಳಿ, ನನಗೆ ತುಂಬ ಮೋಟಿವ್ ಮಾಡುವಂಥದ್ದು ನಮ್ಮ ವಿ ಆರ್ ಎಲ್ ಓನರ್ ಅಂತ ವಿಜಯ್ ಸಂಕೇಶ್ವರ್, ನನ್ನ ಆಫೀಸಲ್ಲಿ ಅವ್ರದ್ದು ಒಂದು ದೊಡ್ಡ ಫೋಟೋ ಕೂಡ ಹಾಕಿದ್ದೇನೆ. ದೇ ಪೀಪಲ್ ಆರ್ ಆ್ಯಕ್ಚುಲ್ ರೋಲ್ ಮಾಡೆಲ್ಸ್. ನಮ್ಮ ಟಾಟಾ ಇರ್ಬೋದು, ಸಿ ಅವರ ಜೀವನ ಏನಿತ್ತು ಅಂತೇಳಿ ಹೇಳಿದರೆ ಒಂದು ತುಡಿತ ಇತ್ತು ಸರ್, ನಾನೇನೋ ಒಂದು ಸಾಧನೆ ಮಾಡಬೇಕನ್ನುವಂಥದ್ದು. ಆ ರೀತಿ ತುಡಿತದಿಂದ ನಾವು ಮುಂದಕ್ಕೆ ಹೋದಾಗ ಖಂಡಿತ ನಾವು ಸಕ್ಸಸ್ ಆಗೇ ಆಗ್ತೇವೆ ಅನ್ನುವಂಥದ್ದು ನನ್ನ ಕಲ್ಪನೆಗಳು. ಕನಸುಗಳೇ ಇಲ್ಲದೆ ಇದ್ದರೆ ಯಾರಿಗೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕನಸು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೇ ಇರಬೇಕು. ಪ್ರಾಯಶಃ ಸಿ ನಾವು ಕಾಲೇಜಿಗೆ ಹೋಗುವಾಗಲೂ ಕೂಡ ನಮಗೆ ಸ್ವಲ್ಪ ಕಾರ್ ಅಂದರೆ ತುಂಬ ಇಷ್ಟ, ಕಿಸೆಯಲ್ಲಿ ಆಗ 50 ಇರ್ತಾ ಇತ್ತು. ಇಂಟರ್ನೆಟ್ಟಲ್ಲಿ 2 ಕೂತ್ಕೊಂಡ್ಬಿಟ್ಟು ಆಡಿ ಈ ಥರದ ದೊಡ್ಡ ದೊಡ್ಡ ಕಾರ್ಗಳನ್ನ ಅನಿಸಿ ಅದರಲ್ಲಿ ತಗೊಳ್ಳೋದು ಬಿಡಿ ಸರ್, ಇಂಟರ್ನೆಟ್ಟಿಗೆ ಫೀಸ್ ಕೊಟ್ಟರೆ ಊಟಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ದೊಡ್ಡ ಕಾರ್ನ ನೋಡ್ಕೊಂಡು ಆಡಿ Q7 ತೊಗೋಬೇಕು ಮುಂದೊಂದು ದಿನ, ಈ ಥರದ ಹುಚ್ಚು ಕಲ್ಪನೆಗಳೇ ಇತ್ತು. ಈ ಥರ ದೊಡ್ಡ ಒಂದು ಆವಾಗ ಒಂದು ಡೈರಿ ಬರೀತಾ ಇದ್ದೆ 2008, ಡೈರಿಯಲ್ಲಿ ನಾವೊಂದು ಲಿಸ್ಟ್ ಮಾಡ್ತಾ ಇದ್ವಿ, ಒಂದು ಲಾಂಗ್ ಟರ್ಮ್ ಡ್ರೀಮ್, ಶಾರ್ಟ್ ಟರ್ಮ್ ಮತ್ತು ಮಿಡ್ ಟರ್ಮ್ ಡ್ರೀಮ್ ಅಂತ ಒಂದು ಏನೇನೋ ಕಲ್ಪನೆ ಪ್ರಕಾರ ಬರ್ಕೊತ ಇದ್ವಿ. ಬಟ್ ಆವಾಗ ಬರೆಯುವಾಗ ನಾನು ಮುಂದೊಂದಿನ ಈ ಮಟ್ಟಕ್ಕೆ ಬರ್ತೇನೆ ಅನ್ನೋದು ಯಾವ ಕಲ್ಪನೆಗಳು ಇರಲಿಲ್ಲ. ಬಟ್ ಅದರಲ್ಲಿ ಏನೇನು ಬರೆದಿದ್ದೇನೆ ಪ್ರಾಯಶಃ ಎಲ್ಲವನ್ನೂ ನಾನು ರೀಚ್ ಮಾಡಿದ್ದೇನೆ ಸರ್. ಈಗ ಆ್ಯಕ್ಚುಲಿ
ಎಲ್ಲದಕ್ಕಿಂತ ಹೆಮ್ಮೆ ಆಗುವಂಥದ್ದು, ಸುಮಾರು 1,500 ಜನರಿಗೆ ನಾವು ಕೆಲಸ ಕೊಟ್ಟಿದ್ದೇವೆ. ಎರಡು ಕಂಪನಿ ಇದೆ ಇವತ್ತು, ಕೃಷ್ಣಪ್ರಸಾದ್ ಕ್ಯಾಶ್ಯೂಸ್ ಮತ್ತೆ ಕೃಷ್ಣಕೃಪ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥ ಎರಡು ಸಂಸ್ಥೆನ ನಾವಿವತ್ತು ಮಾಡಿದ್ದೇವೆ. ಸಾವಿರಾರು ಜನ ಕೆಲಸ ಮಾಡ್ತಾರೆ, ನೂರಾರು ಜನರ ಹಾಸ್ಪಿಟಲೈಸೇಷನ್, ಮಕ್ಕಳ ಮದುವೆ ಇರ್ಬೋದು, ಎಜುಕೇಷನ್ಸ್ ಇರ್ಬೋದು, ನೂರಾರು ರೀತಿಯಲ್ಲಿ ಅದರಿಂದ ಪ್ರಯೋಜನಗಳು ಹೋಗ್ತಾ ಇದೆ ಸಮಾಜಕ್ಕೆ. ಅದು ತುಂಬ ಹಣದಕ್ಕಿಂತ ಜಾಸ್ತಿ ಸಂತೋಷ ಕೊಡುವಂಥದ್ದು. ಕೆಲವೊಬ್ಬರಿಗೆ ನೀವು ಹೆಲ್ಪ್ ಮಾಡಿದಾಗ ಕೃತಜ್ಞತೆಯಿಂದ ಕಣ್ಣೀರು ಹಾಕಿ ಹೋಗ್ತಾರೆ. ಅದರ ಮುಂದ್ಗಡೆ ನಿಮ್ಮ ಯಾವ ಕೋಟಿ ಕೂಡ ಲೆಕ್ಕಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಆ್ಯಕ್ಚುಲಿ ದುಡಿಮೆ ಮತ್ತು ಹಣ ಅದು ಯಾವತ್ತೂ ನಮಗೆ ಖುಷಿ ಕೊಡಲಿಲ್ಲ, ಬಟ್ ಎಲ್ಲದಕ್ಕಿಂತ ಖುಷಿ ಕೊಟ್ಟಂಥದ್ದು ವರ್ಕರ್ಸ್ ಮಧ್ಯದಲ್ಲಿ ಕಳೆಯುವಂಥ ಸಮಯ. ಮತ್ತು ಇದು ಇಷ್ಟು ಕನಿಷ್ಠ ನಾನು ಪ್ರತಿದಿನ ಬೆಳಿಗ್ಗೆ 7-7:30 ಫ್ಯಾಕ್ಟ್ರಿ ಬಂದರೆ ರಾತ್ರಿ 9 ತನಕ ಫ್ಯಾಕ್ಟ್ರಿಯಲ್ಲಿ ಇರ್ತೇನೆ ಹೆಚ್ಚಿನ ದಿನದಲ್ಲಿ. ಬಟ್ ಇಷ್ಟೆಲ್ಲದನ್ನು ಕೂಡ ತಡ್ಕೊಂಡಂಥದ್ದು ನನ್ನ ಹೆಂಡತಿ. ಆ್ಯಕ್ಚುಲಿ ಟೈಮ್ ಕಡಿಮೆ ಕೊಟ್ಟರೂ ಕೂಡ ಅವಳು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ಲು. ಸೊ ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ನನ್ನ ಫ್ಯಾಮಿಲಿಗೂ ಕೂಡ, ಜೊತೆಗೆ ನಂಗೆ ಸಪೋರ್ಟ್ ಮಾಡಿದವರು, ನನ್ನ ವರ್ಕರ್ಸ್, ಮತ್ತು ಆ ಇಂಡಸ್ಟ್ರಿಯ ಸರೌಂಡಿಂಗ್ಸ್. ಸರ್, ವಂಡಾರಲ್ಲಿ ನಾನು ಫ್ಯಾಕ್ಟ್ರಿ ಮಾಡಿದಾಗ ಇನಿಷಿಯಲಿ ಬಹಳಷ್ಟು ಜನ ನನಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆ ನೇಬರ್ಸ್ ಇರ್ಬೋದು, ನಾಗರಾಜ್ ಶೆಟ್ಟಿ ಅಂತ ಪಕ್ಕದಲ್ಲೇ ಮನೆ ಇದೆ, ನಾರಾಯಣ್ ಶೆಟ್ಟರ್ ಅಂತ ಇದ್ದಾರೆ, ಅವರೆಲ್ಲರೂ ನನಗೆ ಇನಿಷಿಯಲಿ ಹತ್ತಿರದವರು ಬಹಳಷ್ಟು ಮೋಟಿವೇಟ್ ಮಾಡ್ತಾ ಇದ್ರು. ಹಾ, ನೀನು ಮಾಡು, ಹೆದರ್ಕಣ್ಬೇಡ, ನಾವಿತ್ತು. ಈ ಥರದ ಧೈರ್ಯದ ಮಾತುಗಳು ಕೂಡ ನಮಗೆ ಇದಾಗ್ತಾ ಇತ್ತು ಸರ್. ಇವರೆಲ್ಲರ ಸಪೋರ್ಟಿಂದಾಗಿ ನಾವು ಇವತ್ತು ಇಂಡಸ್ಟ್ರಿಯಾಗಿ ಅದು ರೂಪುಗೊಂಡಿದೆ. ಮುಂದಿನ ದಿನದಲ್ಲೂ ಕೂಡ ಇದರಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕನ್ನುವಂಥದ್ದು ನಮ್ಮ ಕಲ್ಪನೆ. ಅದಕ್ಕೋಸ್ಕರ ನಾವು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಒಂದು ಫೌಂಡೇಶನ್. ಈಗ ಆಲ್ಮೋಸ್ಟ್ ಅಂತಿಮ ಹಂತದ ತನಕ ಬಂದಿದೆ. ಇನ್ನು ಶಾರ್ಟ್ಲಿ 1-2 ತಿಂಗಳಲ್ಲಿ ಅದನ್ನು ಲಾಂಚ್ ಮಾಡ್ತೇವೆ. ಆ್ಯಕ್ಚುಲಿ ಅದರಿಂದ ಒಂದು ವರ್ಷಕ್ಕೊಂದು 25-50 ಲಕ್ಷ ಸಮಾಜಕ್ಕೆ ಕೊಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಸರ್. ಆ್ಯಕ್ಚುಲಿ ಸಂಪತ್ ಅವರೇ, ಮುಂದಿನ ದಿನಗಳನ್ನು ನೋಡುವಾಗ ಈ ಉದ್ಯಮಕ್ಕೆ ಓನರಿಂದ ಹಿಡಿದು ಗ್ರಡೇಷನ್ ಮತ್ತು ಕಟ್ಟಿಂಗ್ ಮಾಡುವಂತಹ ಹಂತ ತನಕ ಇಲ್ಲಿಗೆ ಯುವ ಜನರು ಬರುವಂತಹ ವಿಸ್ತಾರಕ್ಕೆ ಅವಕಾಶ ಇರುವಂತಹ ರಂಗ ಅಂತ ಆಸೆ ಪಟ್ಟು ಬರುವಂತಹ ಒಂದು ವಾತಾವರಣ ಇದೆಯಾ? ಖಂಡಿತ ಇದೆ ಸರ್. ಆಕ್ಚುಲಿ ಅಂದ್ರೆ ಇವತ್ತಿನ ಜನರೇಷನ್ ನ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವು ಮಕ್ಕಳಿಗೆ ಏನಾಗುತ್ತೆ, ನಂಗೆ ಬೆಂಗಳೂರಿಗೆ ಹೋಗ್ಲೇಬೇಕಂತ ಕೆಲವೊಬ್ರಿಗೆ ಆಸೆ ಇರುತ್ತೆ, ಇನ್ ಕೆಲವೊಬ್ರಿಗೆ ಊರಲ್ಲಿ ಇರ್ಬೇಕಂತ ಅನಿವಾರ್ಯತೆಗಳಿರುತ್ತೆ. ಯಾರು ಕೂಡ ಗೇರುಬೀಜ ವ್ಯವಸ್ಥೆಗೆ ಬರುವಾಗ ಈ ತರ ಇದೆ ಅಂತ ಅನ್ಕೊಂಡು ಬರುವಂತ ಸಾಧ್ಯತೆಗಳು ಕಡಿಮೆನೆ ಇರುತ್ತೆ. ಅವರು ಒಳಗಡೆ ಬಂದ ನಂತರ ಅವ್ರಿಗೆ ಅನಿಸ್ಬೇಕು, ಓ ಇಷ್ಟು ದಿನ ನಾನು ನೋಡಿರೋ ಗೇರುಬೀಜ ವ್ಯವಸ್ಥೆಗೂ ಇವತ್ತಿರುವ ವ್ಯವಸ್ಥೆಗೂ ಎಷ್ಟೊಂದು ವ್ಯತ್ಯಾಸಗಳಿದೆ ಅನ್ನುವಂಥ ಫೀಲಿಂಗ್ ಬರಬೇಕು ಸರ್. ಆವಾಗ ಅವರು ಬದಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದರಿಂದ ಖಂಡಿತ ರಿಸಲ್ಟ್ ಬರುತ್ತೆ. ಸಕ್ಸಸ್ಫುಲ್ ನಾವು ಆಗಬೇಕು ಅಂತಿದ್ರೆ ನಮ್ಮ ಜೊತೆ ಇದ್ದವ್ರನ್ನ ಫಸ್ಟ್ ಬೆಳೆಸ್ಬೇಕು ಸರ್. ಆಗ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಅದಿಲ್ಲ ನಾನು ಮಾತ್ರ ಹಣ ಮಾಡ್ತೇನೆ ಅಂತೇಳಿ ಹೇಳಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಸರ್. ಆ್ಯಕ್ಚುಲಿ ಅವರು ಬೆಳಿಬೇಕು. ಎಂಡ್ ಲೇಬರ್ ಮ್ಯಾನೇಜ್ಮೆಂಟಿನ ಟಾಪಿಂದ ಅಪ್ ಟು ಎಂಡ್ ವಾಚ್ಮ್ಯಾನ್ ತನಕನೂ ಕೂಡ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇಲ್ಲಿ ಕೆಲಸ ಮಾಡಿದರೆ ಖಂಡಿತ ವ್ಯವಸ್ಥೆ ಡೆವಲಪ್ ಆಗುತ್ತೆ ಸರ್. ಸರಿ ಸಂಪತ್ ಶೆಟ್ಟಿ ಅವರೇ, ಇದುವರೆಗೆ ನಮ್ಮ ಕರಾವಳಿಗೆ ಆಧಾರವಾಗಿ ಬಂದಂತಹ ಗೇರುಬೀಜ ಉದ್ಯಮದ ಬಗ್ಗೆ, ಈ ರಂಗದಲ್ಲಿ ಮುಂದಿನ ದಿನಗಳು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಉತ್ತಮವಾದಂತಹ ಮಾಹಿತಿಗಳನ್ನು ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೆ ಕರಾವಳಿಯ ಕೈ ಹಿಡಿದ ಗೇರುಬೀಜ ಉದ್ಯಮ ಈ ಕುರಿತು ಸಂಪತ್ ಶೆಟ್ಟಿ ವಂಡಾರು ಅವರೊಡನೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.